ಈ ಸಾಧನೆ ಅನ್ನೋ ಮೂರು ಅಕ್ಷರ ಸುಮ್ಮನೆ ಆಗೋ ಮಾತಲ್ಲ ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ ಈ ದಾರಿಯಲ್ಲಿ ಸಾಕಬೇಕು ಅಂದ್ರೆ ಬರೀ ಗಟ್ಟಿ ಕಾಲ್ಗಳಿದ್ರೆ ಸಾಕಾಗಲ್ಲ ಗಟ್ಟಿ ಮನಸ್ಸು ದೃಢವಾದ ಇಚ್ಛಾಶಕ್ತಿ ಇರಬೇಕಾಗತ್ತೆ ಅಂತಹ ಸಾಧನೆಯ ಕನಸುಳ್ಳ ಕಣ್ಗಳಿಗೆ ಸ್ಫೂರ್ತಿಯ ಸೆಲೆ ಮತ್ತು ಬಲ ಅದುವೆ ನಿಮ್ಮ ಟಿವಿ ಫೈ ಅರ್ಪಿಸುವ ನಮ್ಮ ಬಾಹುಬಲಿ ನಾನು ನಿಮ್ಮ ರಾಘವ ಸೂರ್ಯ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆಧಾರದ ಸ್ವಾಗತ ಸ್ನೇಹಿತರೆ ಹಾಗಾದರೆ ಇವತ್ತಿನ ನಮ್ಮ ಬಾಹುಬಲಿ ವೇದಿಕೆಯಲ್ಲಿರುವಂಥ ಸಾಧಕರು ಯಾರು ಅವರ ವ್ಯಕ್ತಿತ್ವ ಎಂಥದ್ದು ಅವರ ಸಾಧನೆಗೆ ಸ್ಫೂರ್ತಿಯ ಸೆಲೆ ಏನು ಅವರು ಯಾವ ರೀತಿ ತಮ್ಮ ಸಾಧನೆಯ ಹಾದಿಯನ್ನು ಸವಿಸಿದರು ಅವರ ಉದಾತ್ತ ಚಿಂತನೆಗಳನ್ನು ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ ಹಾಗೆಯೇ ಪ್ರಶ್ನೆಯನ್ನು ಮಾಡೋಣ ಅವರ ಜೊತೆ ಮಾತಾಡೋಣ ಅದಕ್ಕಿಂತ ಮುಂಚಿತವಾಗಿ ಈ ಸಾಧಕಿಯ ವೈಶಿಷ್ಟ್ಯತೆ ಏನು ಯಾವುದರಲ್ಲಿ ಇವರು ಎಕ್ಸಲೆನ್ಸಿ ಪಡೆದಿದ್ದಾರೆ ಯಾವ ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ ಖಂಡಿತವಾಗೂ ತಿಳ್ಕೊಳ್ಬೇಕಲ್ವೇ ಎಸ್ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡೀಟೇಲ್ಸ್ ಇಲ್ಲಿದೆ ಆ್ಯಂಡ್ ಫೀಮೇಲ್ ಆರ್ ಈಕ್ವಲ್ ಆ್ಯಂಡ್ ಡಿಫ್ರೆಂಟ್ ಹೌದು ಸ್ತ್ರೀ ಪುರುಷರು ಸಮಾನರು ಮತ್ತು ವಿಭಿನ್ನ ಎಂದು ಪರಿಭಾವಿಸಿ ಸಮಾಜದಲ್ಲಿ ಗುಣಮಟ್ಟದ ಆರೋಗ್ಯ ರಕ್ಷಣೆ ಎಂಬ ಧ್ಯೇಯದೊಂದಿಗೆ ತಮ್ಮದೇ ಛಾಪನ್ನ ಮೂಡಿಸಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣದ ಕನಸನ್ನ ನನಸಾಗಿಸುವ ಸಾಧನೆಯ ಹಾದಿಯಲ್ಲಿ ಯಶಸ್ವಿ ಪಯಣಿಗರು ಈ ನಮ್ಮ ಎಂದರೆ ತಪ್ಪಾಗಲಾರದು ಮನೆಗಷ್ಟೇ ಸೀಮಿತವಾಗಿದ್ದ ಹೆಣ್ಮಗಳು ಈಗ ಕಾಲಿಡದ ಕ್ಷೇತ್ರವೇ ಇಲ್ಲ ಗಂಡಿನಂತೆ ಸರಿಸಮಾನವಾಗಿ ಕೆಲಸ ನಿರ್ವಹಿಸಬಲ್ಲೆ ಎನ್ನುವುದನ್ನು ಸಾಧಿಸಿ ತೋರಿಸಿಕೊಟ್ಟಿರುವ ಮಹಿಳೆಗೆ ಮತ್ತಷ್ಟು ಅವಕಾಶಗಳು ದೊರೆಯಬೇಕು ಲಿಂಗಭೇದ ಶಿಕ್ಷಣದ ಕೊರತೆ ಮಾನಸಿಕ ಒತ್ತಡ ಹೀಗೆ ಹೆಣ್ಣು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾಳೆ ಎನ್ನುವ ಚರ್ಚೆಯ ನಡುವೆಯೇ ಎಲ್ಲ ಸಂಕಷ್ಟ ಮೆಟ್ಟಿ ನಿಂತು ಸಮಾಜದಲ್ಲಿ ಅರಿವು ಮೂಡಿಸುತ್ತಾ ಹೆಣ್ಣು ಸಮಾಜದ ಕಣ್ಣು ಎಂದು ನಿರೂಪಿಸುವ ಬೆರಳಿಕೆಯ ಸಾಧಕಿಯಲ್ಲಿ ಒಬ್ಬರು ಈ ಸಕಾರಾತ್ಮಕ ಚಿಂತಕೆ ನಮ್ಮ ತಾಯಿಯವರಾದ ಹಿಮಾದೇವಾಕರ್ ಅವರ ಬಗ್ಗೆ ಮಾತಾಡಬೇಕಾದರೆ ಅವರು ಅವರ ಜೀವನವನ್ನೇ ಮಹಿಳೆಯರಿಗೆ ಮುಳುಪಿಟ್ಟಿದ್ದಾರೆ ಇದರ ಜೊತೆ ಮನೆಯಲ್ಲಿ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಳ್ಳೋದನ್ನು ಏನು ಕಡಿಮೆ ಮಾಡ್ದೇನೆ ನನಗೆ ಪಾಠವನ್ನು ಚಿಕ್ಕ ವಯಸ್ಸಲ್ಲಿ ಹೇಳಿಕೊಡೋದ್ರ ಜೊತೆಗೆ ಸಣ್ಣ ಪುಟ್ಟ ಅಡುಗೆ ಮಾಡಿಕೊಡೋ ಒಂದು ಕೆಲಸದಲ್ಲೂ ಅವರು ಮುಂದೆ ಇದ್ದಾರೆ ಅಂತ ಹೇಳ್ಬೋದು ಡಾಕ್ಟರ್ ಹೆಮ ದಿವಾಕರ್ ಅವರು ವ್ಯಕ್ತಿಯಾಗಿ ತುಂಬ ಸೆನ್ಸಿಟಿವ್ ಪರ್ಸನ್ ಆ್ಯಂಡ್ ಶೀ ಈಸ್ ಬೋಲ್ಡ್ ಆ್ಯಂಡ್ ವಾಟ್ ಅವರ್ ಶಿ ವಾಂಟ್ಸ್ ಅವರು ಏನು ಬೇಕು ಅದನ್ನು ನಿಜವಾಗಿ ಮತ್ತೆ ಎಕ್ಸ್ಪ್ರೆಸ್ ಮಾಡಿ ಹೇಳ್ತಾರೆ ಮತ್ತು ಯಾವುದೇ ಇರೋ ಅವರು ಪರಿಪೂರ್ಣತೆಯನ್ನು ನಿರೀಕ್ಷಿಸುತ್ತಾರೆ ಯಾರೇ ಒಂದು ಕಾರ್ಯ ಇರಲಿ ಅದು ಒಂದು ಒಳ್ಳೆ ಮಟ್ಟಕ್ಕೆ ಬರೋ ಥರ ಮಾಡಿ ಅದನ್ನು ಕೆಲಸ ನೆರವೇರವಾಗಿ ಮಾಡ್ತಾರೆ ಒಬ್ಬ ಸ್ತ್ರೀ ಗುಣಮಟ್ಟದ ಬದುಕನ್ನು ಬದುಕಲು ತನ್ನ ಹಕ್ಕುಗಳನ್ನು ಕಾಪಾಡಲು ತನ್ನ ಸಾಮರ್ಥ್ಯ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಲು ಸಹಕಾರಿಯಾಗಿರುವ ಉತ್ಸಾಹದ ಚಿಲುಮೆ ಪ್ರಗತಿ ಜಾಗೃತಿ ಸಂಸ್ಕೃತಿಯ ಪ್ರತೀಕ ಉದಾತ್ತ ಚಿಂತಕಿ ದಿವಾಕರ್ಸ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ಹೇಮಾ ದಿವಾಕರ್ ಅವರ ಸಾಧನೆಯ ಮನದಾಳದ ಸ್ಫೂರ್ತಿಯ ಮಾತುಗಳು ಇಂದಿನ ನಮ್ಮ ಬಾಹುಬಲಿ ವೇದಿಕೆಯಲ್ಲಿ ಸ್ನೇಹಿತರೆ ನೋಡಿದ್ರಲ್ಲ ಹೌದು ಮುಂಬೈನಲ್ಲಿ ವಿದ್ಯಾಭ್ಯಾಸ ಸ್ಕೂಲಿಂಗ್ ಹೈಯರ್ ಎಜುಕೇಶನ್ ಆದರೆ ಅವರ ಉದಾತ್ತ ಚಿಂತನೆಗಳು ಪ್ರಪಂಚದಾದ್ಯಂತ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿರೋ ರೀತಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ಹೌದು ಅವರು ಬೇರಾರು ಅಲ್ಲ ದಿವಾಕರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಾರ್ ವುಮೆನ್ಸ್ ಹೆಲ್ತ್ನ ಮೆಡಿಕಲ್ ಡಿರೆಕ್ಟರ್ ಹಾಗೆ ಆರ್ಟ್ ಆಫ್ ಆರ್ಟಿಸ್ಟ್ನ ರೂವಾರಿ ಆಗಿರುವಂತಹ ಶ್ರೀಮತಿ ಡಾಕ್ಟರ್ ಹೇಮಾ ದಿವಾಕರ್ ನಮ್ಮ ಇವತ್ತಿನ ಬಾಹುಬಲಿ ವೇದಿಕೆಯಲ್ಲಿ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಪ್ರೀತಿಪೂರ್ವಕ ಸ್ವಾಗತ ನಮಸ್ಕಾರ ವೀಕ್ಷಕರಿಗೆಲ್ಲ ಹಾಗೂ ರಾಘವ ನಿಮ್ಗೂ ಕೂಡ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಗಿದ್ದೀರಿ ಮೇಡಮ್ ಅಂತ ಡಾಕ್ಟರ್ ಪರಿಸ್ಥಿತಿ ಬಂದಿದೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ನಂದು ಸಿಂಪಲ್ ಆಗಿರೋ ಉತ್ತರ ಯಾಕಂದ್ರೆ ಯಾಕಂದ್ರೆ ಜನರ ಅಸಹಾಯಕ ಪರಿಸ್ಥಿತಿ ನೋಡಿ ಖಂಡಿತವಾಗಿ ನಾವು ಮನುಷ್ಯ ತಾನೆ ನಮಗೂ ಸಂಕಟ ಆಗತ್ತೆ ನಮಗೇನು ಸಹಾಯ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಒಂದ್ ಕಡೆ ಸಂಕಟ ಆದ್ರೆ ನಾವು ಮಾಡುವಷ್ಟು ನಾವು ಮಾಡ್ತಾ ಇದೀವಲ್ಲ ಅನ್ನೋ ಆತ್ಮತೃಪ್ತಿ ಕೂಡ ಇದೆ ಯಾವಾಗ್ಲೂ ಈಗಲೂ ಇಪ್ಪತ್ನಾಲ್ಕು ಗಂಟೆಗಳೇ ಇರುತ್ತವೆ ಈ ಮುಂಚೆ ಇಪ್ಪತ್ನಾಲ್ಕ ಗಂಟೆಗಳೇ ಇರುತ್ತವೆ ಆದ್ರೆ ಈಗ ಪ್ಲಾನಿಂಗ್ ಮಾಡ್ಕೊಳ್ಳೋದಿರಬಹುದು ಅಥವಾ ಈ ಸದ್ಯದ ಸಮಯವನ್ನು ನೋಡೋ ದೃಷ್ಟಿಕೋನ ಇರಬಹುದು ಬಹಳ ವಿಭಿನ್ನವಾಗಿದೆ ಅಂತ ನಮಗೆಲ್ಲ ಅನಿಸ್ತಾ ಇದೆ ಡಾಕ್ಟರ್ ಹೌ ಯು ಲುಕ್ ಇನ್ ಇಟ್ ಕೋವಿಡ್ ಹ್ಯಾಸ್ ಥಾಟ್ ಎಸ್ ಮೆನಿ ಪಾಸಿಟಿವ್ ಲೆಸನ್ಸ್ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿದ್ರು ಕೂಡ ಡಿಜಿಟಲ್ ಕನೆಕ್ಟಿವಿಟಿ ಇರೋದ್ರಿಂದ ಎಲ್ಲರೂ ನಾವು ಒಬ್ಬರಿಗೊಬ್ಬರು ಜಾಸ್ತಿ ನಾವು ಇನ್ಫರ್ಮೇಶನ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದೇವೆ ಝೂಮ್ ಕಾನ್ಫರೆನ್ಸ್ ಒಬ್ರಿಗೊಬ್ರು ಭೇಟಿ ಮಾಡಿ ಚಿಂತನೆ ಹಾಗೂ ಮುಂದಿನ ದಾರಿ ಹೇಗೆ ಅಂತ ನಾವು ಇತ್ಯರ್ಥ ಮಾಡ್ಕೊಳ್ಲಿಕ್ಕೂ ಅದು ಒಂದು ಸಹಕಾರ ಆಗ್ತಾ ಇದೆ ಹಾಗೂ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಒಂದು ಅಂಡರ್ಲೈನ್ ಆ್ಯಂಡ್ ಅಂಡರ್ ಸ್ಕೋಲ್ಡ್ ಖಂಡಿತವಾಗಿ ಜನರ ಮನಸ್ಸಿಗೆ ನಾಟಿದೆ ಅಂತ ಇಲ್ಲದಕ್ಕಿಂತ ಮುಂಚೆ ನೀವು ಬಂದಾಗ ನೋಡ್ಕೊಳ್ಳೋಣಪ್ಪ ತೊಂದರೆ ಅಂತ ಹೇಳುವಾಗ ಇವಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕಿಂಗ್ ಹ್ಯಾಂಡ್ ವಾಷಿಂಗ್ ಅದೆಲ್ಲ ಪ್ರಿವೆನ್ಷನರಿ ಪ್ರಿಕಾಷನ್ಸ್ ಹಾಗೂ ನ್ಯೂಟ್ರಿಷನ್ ವಿಚಾರ ಇಮ್ಯುನಿಟಿ ವಿಚಾರ ನೀವು ನಮ್ಮ ದೇಶದಲ್ಲಿ ಮುಂಚೆ ನೀವು ಯಾವಾಗಲೂ ಇಂಥ ಸಂಭಾಷಣೆ ಕೇಳೇ ಇರೋಲ್ಲ ಈ ನಡುವೆ ಕೇಳ್ತಾ ಇದ್ದೀರಾ ಯಾಕೆ ಯಾಕಂದರೆ ನಾವು ಗಟ್ಟಿಯಾಗಿದ್ದರೆ ನಾವು ಕೋವಿಡ್ ನೈನ್ಟೀನ್ ಇನ್ಫೆಕ್ಷನ್ನ ಫೈಟ್ ಮಾಡ್ಬೋದು ಅನ್ನೋ ಒಂದು ಮನೋಸ್ಥಿತಿನಲ್ಲಿ ಬದಲಾವಣೆ ಆಗಿದೆಯಲ್ಲ ಅದು ಆ್ಯಟಿಟ್ಯೂಡ್ನಲ್ಲಿ ಚೇಂಜ್ ಅಂತ ಆಗಿದೆಯಲ್ಲ ಅದು ನಮಗೆ ವೈದ್ಯರಾದ ನಮಗೆ ತುಂಬ ಅನುಕೂಲವಾಗಿದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ ಹೇಳುವಾಗ ಅಯ್ಯೋ ನಮ್ಮ ಏನು ಇಲ್ಲಪ್ಪ ಅಂತ ಒಂದ್ ಅನ್ನೋ ಇದೆ ರಿಪೀಟೆಡ್ ಹ್ಯಾಂಡ್ ಹ್ಯಾಂಡ್ ಮೇಡಮ್ ಆದ್ರೆ ಬಹಳ ಖುಷಿ ಆಗುವಂತ ವಿಚಾರ ಏನು ಅಂತ ಹೇಳಿದ್ರೆ ನಾವು ಬಹಳಷ್ಟು ಡಾಕ್ಟರ್ಸ್ಗಳನ್ನ ನೋಡ್ತೀವಿ ಆದ್ರೆ ಕ್ವಾಲಿಟಿಗೆ ನೀವು ಕೊಟ್ಟಂತ ಒಂದು ಆದ್ಯತೆ ಇದೆಯಲ್ಲ ಅದು ನಿಮ್ಮ ಮತ್ತು ವೈಬ್ರೆಂಟ್ ಎಕ್ಸಬ್ರೆಂಟ್ ಪರ್ಸನಾಲಿಟಿ ನನಗೆ ಗೋಚರವಾಗ್ತಾ ಇದೆ ಹೌ ಸ್ಪೆಷಲ್ ಆರ್ ಅಂತ ಕೇಳಿದ ತಕ್ಷಣ ಹೌ ಡು ಡಿಫೈನ್ ಡಾಕ್ಟರ್ ದಿವಾಕರ್ ಅಂತ ಹೇಳಿದ ತಕ್ಷಣ ವಾಟ್ ಮೈಟ್ ಬಿ ಯುವರ್ ಆನ್ಸರ್ ಪ್ಯಾಶನ್ ಫಾರ್ ಕ್ವಾಲಿಟಿ ಹೆಲ್ತ್ ಕೇರ್ ಅನ್ನೋದು ನಾವು ಏನೇ ಮಾಡಿದ್ರೂ ಒಂದು ಅಲ್ಪ ಪ್ರಮಾಣದಲ್ಲಿರ್ಬೋದು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿರ್ಬೋದು ಆದ್ರೆ ಅದು ಆಗಿಲ್ಲದೆ ಇದ್ರೆ ಅದರಿಂದ ನಾವು ಮಾಡೋ ಕೆಲಸಕ್ಕೂ ಜನರಿಗೆ ತೊಂದರೆ ಆಗ್ಬೋದೇ ಹೊರತು ಅದರಿಂದ ಅನುಕೂಲ ಆಗುತ್ತೆ ಅಂತ ನಂಗೆ ಅನಿಸಲ್ಲ ಆ ಕ್ವಾಲಿಟಿ ಅನ್ನೋದು ಹೆಲ್ತ್ ಕೇರ್ ಆ್ಯಂಡ್ ಟ್ರೀಟ್ಮೆಂಟಲ್ಲಿ ಮಾತ್ರ ಅಲ್ಲ ಜೀವನದ ಪ್ರತಿಯೊಂದು ನೀವು ಇಂಟರಾಕ್ಷನ್ ಆ್ಯಂಡ್ ಟಚ್ ಪಾಯಿಂಟ್ಸಲ್ಲಿ ಕ್ವಾಲಿಟಿ ಹ್ಯಾಸ್ ಟು ಬಿ ಗಿವನ್ ದ ಇಂಪಾರ್ಟೆನ್ಸ್ ಅಂತ ನನ್ನ ನಂಬಿಕೆ ಯಾಕಂದರೆ ನೀವು ಒಂದು ಇವಾಗ ನೀವು ಮಸಾಲೆ ದೋಸೆ ಉದಾಹರಣೆನೇ ನೋಡಿ ಅದು ಮಸಾಲೆ ದೋಸೆ ಅನ್ನೋದು ಆ ತಟ್ಟೆನಲ್ಲಿ ಬಿದ್ದು ನಿಮಗೆ ವಿದ್ಯಾರ್ಥಿ ಭವನ್ನಲ್ಲೂ ತಾಜ್ ಹೋಟೆಲಲ್ಲೂ ஆ க்வாலிட்டி ஆஃப் தோசை நமக்கு இல்லாத நமக்கு அதில் ருச்சி இட பீப்பில் மை பே ஃபார் த ஃபைவ் ஸ்டார் ஆம்பியன்ஸ் ஆக மு ಮುಖ್ಯತಃ ದ ಸೆಲ್ಲಿಂಗ್ ಪಾಯಿಂಟ್ ಇಸ್ ದ ಕ್ವಾಲಿಟಿ ಓಕೆ ಅದರಿಂದ ಜನ ಆಸ್ಪತ್ರೆಗೆ ಬರ್ತಾರೆ ವೈದ್ಯರನ್ನು ಸಂಪರ್ಕಿಸ್ತಾರೆ ಆದರೆ ಕೆಲವು ಹೋಟೆಲ್ಸಲ್ಲೂ ನೀವು ನೋಡಿರ್ಬೋದು ಈಗ ಒಂದು ಅದ ಹೋಟೆಲ್ ಎಂಟ್ರೆನ್ಸ್ ಅದು ಸ್ಕ್ರೀನಿಂಗ್ ಮಾಡ್ತಾರೆ ಸ್ಕ್ರೀನಿಂಗ್ ಮಾಡಿದಾಗ ಅದು ಸ್ಕ್ರೀನ್ ಅದು ನಡೀತಾ ಇರತ್ತೋ ಇಲ್ವೋ ಅಂತೂ ಸುಮ್ಮನೆ ನೀವು ಅದರೊಳಗಿಂದ ಪಾಸಾಗಿ ನೀವು ಮುಂದೆ ಹೋಗ್ತೀರಾ ಅದಕ್ಕೆ ಹೆಲ್ತ್ ಕೇರ್ ಸೆಂಟರ್ಸಲ್ಲಿ ಕ್ವಾಲಿಟಿ ಇಲ್ಲದೇ ಇದ್ದರೆ ಸುಮ್ಮನೆ ನೀವು ಬನ್ನಿ ಅಂತ ನಮ್ಮ ಹತ್ರ ಬರ್ತೀರಾ ಈ ಕಡೆಯಿಂದ ಪಾಸಾಗಿ ಆ ಕಡೆ ಹೋಗ್ತೀರಾ ಅವ್ರಿಗೆ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅವರ ಮನದಟ್ಟಾಗೋ ಥರ ನಾವು ತಿಳಿಸಿ ಹೇಳಾದೆ ಇದ್ದರೆ ಆ ಕ್ವಾಲಿಟಿ ಒಂದು ಮೇಂಟೈನ್ ಆಗದೇ ಇದ್ರೆ ಹಾಗೂ ಡಾಕ್ಟರ್ಸಲ್ಲಿ ಕೂಡ ಮುಖ್ಯತಃ ದ ಕ್ವಾಲಿಟಿ ಕೇರ್ ಅಂತ ನಾವು ಏನು ಹೇಳ್ತೇವೆ ಕ್ವಾಲಿಟಿ ಸೇಫ್ಟಿ ಡಿಗ್ನಿಟಿ ರೆಸ್ಪೆಕ್ಟ್ ಅಂತ ಇದೆಲ್ಲ ಒಂದು ಇಟ್ಸ್ ಡಿಫ್ರೆಂಟ್ ಪೀಸಸ್ ಆಫ್ ದ ಸೇಮ್ ಪಝಲ್ ಅಂತ ನಾವು ಹೇಳ್ಬೋದು ಆ್ಯಂಡ್ ಇಟ್ ಇಸ್ ಆಲ್ವೇಸ್ ಆಲ್ವೇಸ್ ದ ಟೀಮ್ ವರ್ಕ್ ಆಫ್ ದ ಪೀಪಲ್ ಇನ್ ದ ಹಾಸ್ಪಿಟಲ್ ಡಾಕ್ಟರ್ ಮಾತ್ರ ಒಂದು ಉನ್ನತ ಮಟ್ಟಕ್ಕೆ ಒಂದು ಕ್ವಾಲಿಟಿಯಾಗಿ ಚೆನ್ನಾಗಿದ್ದರೆ ಕ್ವಾಲಿಟಿ ಕಲ್ಚರ್ ಹ್ಯಾಸ್ ಟು ಸೀಪ್ ಥ್ರೂ ದ ಹೋಲ್ ಯೂನಿಟ್ ಒಂದು ವಾಚ್ಮೆನ್ ನಿಮ್ಮನ್ನು ಸ್ವಾಗತಿಸೋ ರೀತಿಯಿಂದ ಕೂಡ ನಿಮ್ಮದು ರಿಸೆಪ್ಷನಲ್ಲಿ ತುಂಬ ತುಂಬಾ ಗಾಬರಿಯಾಗಿ ತಲೆ ಬಿಸಿ ಮಾಡ್ಕೊಂಡು ಪೇಶನ್ಸ್ ಬಂದಿರ್ತಾರೆ ಅವ್ರಿಗೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಒಂದು ಕ್ವಾಲಿಟಿನೇ ವೇಟಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಆದ್ರೆ ಯಾವ ತರ ಅವರು ಮನಸ್ಥಿತಿನಲ್ಲಿ ಅವರು ಚಡಪಡಿಸ್ತಾರೆ ಅದನ್ನು ರಿಸೆಪ್ಷನ್ಸ್ ಆದವರು ಫ್ರಂಟ್ಲೆಸ್ ಪೀಪಲ್ ಅರ್ಥ ಮಾಡ್ಕೊಳ್ಬೇಕು ಆ ಕ್ವಾಲಿಟಿ ನಾವು ಅದರಲ್ಲಿ ತಿಳಿಸಿ ಹೇಳೋದು ತುಂಬಾ ಮುಖ್ಯ ಒಂದು ಒಳ್ಳೆ ಶಬ್ದವನ್ನು ಪ್ರಯೋಗಿಸಿದ್ರಿ ಅಂದ್ರೆ ಇದು ಗುಣಮಟ್ಟ ಅನ್ನೋದು ಅದ್ರ ಮೇಲೆ ಅಪ್ಲೈ ಆಗುವಂಥದ್ದು ಕ್ವಾಲಿಟಿ ಅಂತ ಅನ್ಸೋದೆ ಮನಸ್ಸಿನಿಂದ ಅದು ಮೇಲ್ನೋಟಕ್ಕೆ ನಾವು ಹೇಗೆ ನೋಡ್ತೀವಿ ವಾಟ್ ಹ್ಯಾಪನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಹೌ ಯು ಲುಕ್ ಇಂಟು ಇಟ್ ಇಸ್ ಇಂಪಾರ್ಟೆಂಟ್ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಆ ಮಾತನ್ನು ಖಂಡಿತ ಆದರೆ ಈ ಕ್ವಾಲಿಟಿ ವರ್ಡ್ ಇಷ್ಟೊಂದು ಅಟ್ರಾಕ್ಟ್ ಆಗಲಿಕ್ಕೆ ಕಾರಣ ಏನು ಮುಂಬೈನಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ತಾವು ಇರ್ತೀರಿ ಎಲ್ಲ ಸ್ಕೂಲಿಂಗ್ ಕೂಡ ಅಲ್ಲೇ ಮಾಡ್ತೀರಿ ಹೈಯರ್ ಎಜುಕೇಷನ್ ಕೂಡ ಅಲ್ಲೇ ಆಗುತ್ತೆ ಆದರೆ ತದನಂತರ ಬೆಂಗಳೂರಿಗೆ ಬಂದು ಮತ್ತು ಪ್ರಪಂಚದಾದ್ಯಂತ ನಿಮ್ಮ ಪರ್ಯಟನೆ ಬಹಳಷ್ಟು ಸಾಧನೆಯನ್ನು ಮಾಡಿದೆಯಲ್ಲ ಅದರ ಹಿಂದಿರುವಂಥ ರಹಸ್ಯ ಏನು ವಾಟ್ ಈಸ್ ದ ಸೀಕ್ರೆಟ್ ಬಿ ಇಟ್ ಅದರಲ್ಲಿ ಇದನ್ನು ಓಪನ್ ಸೀಕ್ರೆಟ್ ಅಂತ ಹೇಳ್ಬೋದು ಯಾಕಂದರೆ ನಮಗೆ ಆದಷ್ಟು ಮಟ್ಟಿಗೆ ನಾವು ನಾವು ಎತ್ಕೊಂಡಿರೋ ಕೆಲಸನ ಚೆನ್ನಾಗಿ ಮಾಡಬೇಕು ಅನ್ನೋದೇ ಒಂದು ಸಿಂಪಲ್ ಡಿಫೈನಿಂಗ್ ಲೈನ್ ಆಫ್ ಕ್ವಾಲಿಟಿ ಯಾಕಂದರೆ ಎಲ್ಲ ಸಿಂಪಲ್ ಆಗಿ ಎಲ್ಲರೂ ಹಾ ಟೀಮ್ನಲ್ಲಿರೋರೆಲ್ಲರೂ ನಾವು ಅವ್ರ ಮನಸ್ಸಿಗೆ ಅವರು ಅದು ಅದು ತಮ್ಮ ಮನಸ್ಸಿಂದ ಬರಬೇಕೇ ಹೊರತು ನಾವು ಮೇಲಿಂದ ಮೇಲೆ ಅವ್ರಿಗೆ ಫೋರ್ಸ್ ಮಾಡಿ ಕ್ವಾಲಿಟಿ ತರೋಕ್ಕಾಗಲ್ಲ ದಟ್ಸ್ ಮೈ ಕ್ವಾಲಿಟಿ ಕಲ್ಚರ್ ಅಂತ ನಾನು ಹೇಳಿದ್ದೆ ಯಾಕಂದರೆ ಅವ್ರಿಗೆ ಅನಿಸ್ಬೇಕು ನಾವು ಈ ಥರ ಮಾಡೋದರಿಂದ ಅವ್ರಿಗೆ ಆತ್ಮತೃಪ್ತಿ ಆಗಬೇಕು ಆ ಒಂದು ಮಟ್ಟಕ್ಕೆ ನಾವು ತಂದು ನಿಲ್ಲಿಸಿದ್ರೆ ಮಾತ್ರ ಯಾವುದೇ ಒಂದು ವಿಚಾರದಲ್ಲಿ ಜೀವನದಲ್ಲಿ ದಟ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಯಾವುದೋ ಒಂದು ಫೈವ್ ಸ್ಟಾರ್ ಹೋಟೆಲ್ಗೆ ನಾನು ಹೋಗಿದ್ದಾಗ ಒಂದು ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ನಾವು ಯಾವುದೋ ಒಂದು ಫಾರಿನ್ನಿಂದ ಗೆಸ್ಟ್ ಬಂದಿದ್ರು ಅವ್ರನ್ನ ಕರ್ಕೊಂಡು ಹೋಗಿದ್ವಿ ಸ್ವಲ್ಪ ನಾವು ಹೆಸಿಟೇಟ್ ಹೆಸಿಟೇಟ್ ಕರ್ಕೊಂಡು ಹೋಗಿದ್ವಿ ಇವ್ರಿಗೆ ಏನೋ ಎತ್ತೋ ಎಲ್ಲ ಸೆಟ್ ಆಗುತ್ತೋ ಇಲ್ವೋ ಅನ್ನೋ ಒಂಥರ ಒಂದು ಭಾವನೆಯಿಂದ ಅಲ್ಲಿ ನೋಡಿದರೆ ಇಟ್ ವಾಸ್ ಎ ಫ್ಯಾಂಟ್ಯಾಸಿಕ್ ಎಕ್ಸ್ಪೀರಿಯೆನ್ಸ್ ಅವು ನಿಮ್ಮ ದೇಶದಲ್ಲಿ ಇಷ್ಟು ಚೆನ್ನಾಗಿ ಇಷ್ಟು ಅದ್ರದ್ದು ಹೋಮ್ಲಿ ಅಟ್ಮಾಸ್ಫಿಯರ್ ಇನ್ ದಟ್ ಅವ್ರಿಗೆ ಅಷ್ಟೊಂದು ಮೆಟೀರಿಯಲ್ ಇಂದ ಅವರು ಅಷ್ಟೊಂದು ಇಂಪ್ರೆಸ್ ಆಗಲಿಲ್ಲ ಅವರು ಸಂಪರ್ಕಿಸುವ ರೀತಿ ಮತ್ತು ಅವ್ರಿಗೆ ಕೇರ್ ಮಾಡೋ ರೀತಿ ಮತ್ತು ಅವ್ರಿಗೆ ನೋಡ್ಕೊಂಡಿರೋ ರೀತಿ ಎಷ್ಟು ಅವ್ರಿಗೆ ಮಂದ ಆಯ್ತು ಅಂದ್ರೆ ನಾನು ಹೇಗೆ ಈ ಹೋಟೆಲ್ ಒಂದು ಬೇರೆ ತರ ಇದೆಯಲ್ಲ ಅಂತ ನೋಡುವಾಗ ಅಲ್ಲಿ ಒಂದು ಸರ್ಟಿಫಿಕೇಟ್ ನೋಡಿದೆ ಐ ಎಸ್ ಒಟಿಫಿಕನ್ ಫಾರ್ ಕ್ವಾಲಿಟಿ ಕೇರ್ ಅಂತ ಇದೇನಿದು ಕ್ವಾಲಿಟಿ ಕೇರ್ ಸರ್ಟಿಫಿಕೇಶನ್ ಯಾರು ಬಂದು ನಿಮ್ಗೆ ಹೆಂಗೆ ಹೇಳಿದ್ದಾರೆ ಅನ್ನೋವಾಗ ಈ ತರ ಹೋಟೆಲ್ಸ್ಗೆ ಇರೋದು ಹಾಸ್ಪಿಟಾಲಿಟಿ ಹಾಸ್ಪಿಟಲಿಟಿ ಇರೋದು ಹಾಸ್ಪಿಟಲ್ಸ್ಗೂ ಇದೆಯಾ ಅಂತ ಎಲ್ಲ ಹುಡ್ಕಾಡ್ದಾಗ ಹಾಸ್ಪಿಟಲ್ಸ್ಗೆ ಈ ತರ ಇಲ್ಲ ಇಂಡಸ್ಟ್ರೀಸ್ಗೆ ಮಾತ್ರ ಇದೆ ಅಂತ ಸೊ ಇಂಡಸ್ಟ್ರಿ ಅವ್ರನ್ನ ಹಿಡಿದು ನೈನ್ಟೀನ್ ನೈಂಟಿ ಫೋರಲ್ಲಿ ದ ಫಸ್ಟ್ ಪ್ರೈವೇಟ್ ಹಾಸ್ಪಿಟಲ್ ಇನ್ ದ ಹೋಲ್ ಆಫ್ ಕರ್ನಾಟಕ ಟು ಗೆಟ್ ಅ ಕ್ವಾಲಿಟಿ ಸರ್ಟಿಫಿಕೇಷನ್ ವಾಸ್ ದಿ ವಾಕರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕ್ವಾಲಿಟಿ ಓಕೆ ಸೊ ಅದರಿಂದ ನಮಗೆ ಬಹಳಷ್ಟು ಪಾಠಗಳಿಗೆ ನಾವು ಕಲ್ತ್ಕೊಂಡ್ವಿ ಅಂದರೆ ಅದು ಆಬ್ಸ್ಟ್ರಾಕ್ಟ್ ಅದು ನೀವು ನೋಡಿದ್ರೆ ಹೊರಗಿಂದ ಈ ತೀ ಥರ ಇರಬೇಕು ಅಂದರೆ ಅದು ಅದು ಅನುಭವಿಸಿ ಒಬ್ಬರು ವ್ಯಕ್ತಿ ನಮ್ಮ ಆಸ್ಪತ್ರೆಗೆ ಬಂದಾಗ ಅವರು ಏನು ಅನುಭವಿಸ್ತಾರೆ ದ್ಯಾಟ್ ಇಸ್ ಕ್ವಾಲಿಟಿ ಅದರಿಂದ ಇಟ್ ಇಸ್ ನಾಟ್ ಟ್ಯಾಂಜಬಲ್ ಅಂದರೆ ನೀವು ಹೇಳಿದ ತಕ್ಷಣ ಇದು ಕ್ವಾಲಿಟಿ ಅಂತ ಹೇಳಕ್ಕೆ ಅದಕ್ಕೆ ನಾನಾ ಸ್ಟೆಪ್ಸ್ ಆಬ್ಜೆಕ್ಟಿವ್ಲಿ ಏನಿರುತ್ತೆ ಅದನ್ನು ನಾವು ಕ್ವಾಲಿಟಿ ಸರ್ಟಿಫಿಕೇಷನ್ ತೊಗೊಂಡ್ಮೇಲೆ ನಮಗೆ ಮನವರಿಕೆ ಆಯಿತು ಹಾಗೂ ಇದನ್ನು ನಮ್ಮದು ಒಂದು ಪುಟ್ಟ ಆಸ್ಪತ್ರೆಯಲ್ಲಿ ಮಾತ್ರ ಕ್ವಾಲಿಟಿ ಮಾಡಿದರೆ ಸಾಲದು ನಾವು ಎಷ್ಟು ಜನಕ್ಕೆ ಇದನ್ನು ತಲುಪಿಸ್ಬೋದೋ ಅದನ್ನು ತಲುಪಿಸಬೇಕು ಅನ್ನೋ ಅಲ್ಲಿಂದ ಹಾಕಿದ್ದ ಪ್ರಾರಂಭದ ಗೆರೆ ಇವತ್ತು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಟೂ ನೈನ್ಟೀನ್ ನೈಂಟಿ ಫೋರ್ ಟು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ದೇರ್ಸ್ ಅ ಹೋಲ್ ಕ್ವಾಲಿಟಿ ಮೂವ್ಮೆಂಟ್ ಇನ್ ವಿಮೆನ್ಸ್ ಹೆಲ್ತ್ ಕೇರ್ ಅದು ಕ್ವಾಲಿಟಿ ಇದ್ದರೆ ಮಾತ್ರ ಅದು ನಮಗೆ ಜೀವ ಉಳ್ಸೋಕ್ಕಾಗೋದು ಕ್ವಾಲಿಟಿ ಆಫ್ ಲೈಫ್ ಅವರಿಗೆ ಚೆನ್ನಾಗಿ ನಾವು ಮಕ್ಕಳಿಗೆ ಹಾಗೂ ತಾಯಂದಿರಿಗೆ ಮಾಡ್ಕೊಳಕ್ಕೆ ಆಗ್ಬೋದು ಅಂತ ನಮ್ಮ ಆರ್ಗನೈಸೇಷನಿಂದ ಮಾನ್ಯತಾ ಅಂತ ಒಂದು ಇಟ್ಸ್ ಅ ಡೋಂಟ್ ಫರ್ಗೆಟ್ ಮಾಮ್ಸ್ ಅಂತ ಇಟ್ಸ್ ಅ ಹೋಲ್ ಕ್ವಾಲಿಟಿ ಮೂವ್ಮೆಂಟ್ ಇನ್ ದ ಎಂಟೈರ್ ನೇಷನ್ ಅಂದರೆ ಆ ಮಾನ್ಯತಾ ಸರ್ಟಿಫಿಕೇಷನ್ ಇದ್ದವರು ಆ ಸೆಟಪ್ಸ್ಗೆ ನೀವು ಹೋದರೆ ನಿಮ್ಮದು ಅನುಭವನೇ ಬೇರೆ ಆಗತ್ತೆ ಆ ಥರ ಸ್ಕಿಲ್ ಡೆವಲಪ್ಮೆಂಟ್ಗೆ ನಾವು ಸಹಕರಿಸ್ಬಿಟ್ಟು ಎಷ್ಟು ವರ್ಷ ಇದನ್ನು ಜನರಿಗೆ ಮನದಟ್ಟು ಮಾಡೋದು ಇದರಿಂದ ನಮಗೇನು ಸಿಗತ್ತೆ ಅಂದರೆ ಈವಾಗ ಅವ್ರಿಗೆ ಏನು ಅನುಭವ ಆಗ್ತಾ ಇದೆ ಅಂದರೆ ಇದರಿಂದ ಅಲ್ಲಿ ಬರೋ ಜನರಿಗೆ ಏನು ಸಿಗ್ತಾ ಇದೆ ಅದನ್ನು ಫ್ರೂಟ್ಸ್ ಇದ್ದಾರೆ ಆರ್ಟ್ ಮತ್ತು ಆರ್ಟಿಸ್ಟ್ ಅಂತ ಹೇಳಿದ ತಕ್ಷಣ ಇದು ಕಲೆಗೆ ಸಂಬಂಧಪಟ್ಟಂತದ್ದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತದ್ದಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತಲ್ಲ ಅಂತ ನಾವೆಲ್ಲ ಅಂದ್ಕೊಳ್ತೀವಿ ಆದ್ರೆ ಇದು ಬಹಳ ವಿಚಿತ್ರವಾಗಿದೆಯಲ್ಲ ವಾಟ್ ಇಸ್ ದಿಸ್ ಆರ್ಟ್ ಆಫ್ ಆರ್ಟಿಸ್ಟ್ ಅದು ಡಾಕ್ಟರ್ ಫೀಲ್ಡ್ ಅಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ವಟ್ ಇಸ್ ಇಟ್ ಇದು ಕೆಲವು ಜನರಿಗೆ ಇದು ಒಂದು ಏನಪ್ಪ ಹೊಸ ಟಾಪಿಕ್ ಬಂದ್ಬಿಡ್ತು ಅಂತ ನಾವು ಅನ್ನಿಸ್ಬೋದು ನಿಮಗೆ ಇದು ದಿವಾಕರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಾರ್ ವಿಮೆನ್ಸ್ ಹೆಲ್ತ್ ಕೇರ್ ಅಂತ ಹೇಳಿದ್ವಲ್ಲ ಅಲ್ಲಿ ನೀವು ಕ್ವಾಲಿಟಿ ವಿಚಾರ ಎಲ್ಲದಕ್ಕೆ ಕೇಳಿದ್ರಿ ನಾವು ಅದನ್ನು ಹೇಗೆ ನಮಗೆ ಕೈಲಾದಷ್ಟು ಮಟ್ಟಿಗೆ ದ ಬೆಸ್ಟ್ ಆಫ್ ದ ಕೇರ್ ಇನ್ ದ ವರ್ಲ್ಡ್ ಹೇಗೆ ತರಬೇಕು ಅನ್ನೋದು ಅದು ನಮ್ಮಲ್ಲಿ ಮಾತ್ರ ಅಲ್ಲ ದೇಶದಾದ್ಯಂತ ಮಹಿಳೆಯರ ಹಕ್ಕು ದೇ ಅವ್ರದೇ ಟು ಗೆಟ್ ದ ಕ್ವಾಲಿಟಿ ಕೇರ್ ಅನ್ನೋದು ಒಂದು ಭಾಗ ಆದರೆ ನೀವು ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಸುಮ್ಮನೆ ವಿಷನ್ ಇಟ್ಬಿಟ್ಟು ಆ್ಯಕ್ಷನ್ ಇಲ್ಲದಿದ್ದರೆ ಏನು ಪ್ರಯೋಜನ ಆಗೋಲ್ಲ ವಿಷನ್ ಹ್ಯಾಸ್ ಟು ಬಿ ಕಪಲ್ ವಿತ್ ಆ್ಯಕ್ಷನ್ ಇದಕ್ಕೆ ಆ್ಯಕ್ಷನ್ ಪಾಯಿಂಟ್ಸ್ನ ನಾವು ಮುಂದೆ ತರೋಕ್ಕೆ ಆರ್ಟಿಸ್ಟ್ ಅಂತ ಒಂದು ಸಂಸ್ಥೆಯನ್ನು ನಮ್ಮದು ದಿವಾಕರ್ ಆಸ್ಪತ್ರೆಯದು ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ವಿಂಗ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದೆ ಜನ ಮುಂಚೆ ಓ ಇದೇನಿದು ಏಷ್ಯನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಕಿಲ್ ಟ್ರಾನ್ಸ್ಫರ್ ಈ ಇನ್ಸ್ಟಿಟ್ಯೂಟ್ ಎಲ್ಲಪ್ಪ ಇದೆ ಅಂತ ಜನ ನನಗೆ ಕ್ವೆಶನ್ ಆ ಇನ್ಸ್ಟಿಟ್ಯೂಟ್ ಇಲ್ಲಿದೆ ಇಲ್ಲಿದೆ ಸದ್ಯಕ್ಕೆ ಅಂತ ಹೇಳಿ ಒಂದು ಸುಮಾರು ಹದಿನೈದು ಹದಿನಾರು ವರ್ಷದ ಮುಂಚೆ ಅದನ್ನ ಪ್ರಾರಂಭ ಮಾಡಿಟ್ಯೂಟ್ ಅಂದ್ರೆ ಅಲ್ಲ ಸುಮಾರು ನಾವು ಬೇರೆ ಬೇರೆ ಆಸ್ಪತ್ರೆಗಳಿಗೆಲ್ಲ ಹೋದಾಗ ಇದು ಮಾಡಬಹುದಾದಂಥ ಕೆಲಸ ಆದರೂ ಇವ್ರು ಮಾಡ್ತಾ ಇಲ್ವಲ್ಲ ಯಾಕೆ ಇವ್ರು ಮಾಡ್ತಾ ಇಲ್ಲ ಇವ್ರಿಗೆ ಅರ್ಥನೇ ಆಗಿಲ್ವಾ ಥಿಯರಿ ಕೊಟ್ಟರೆ ಎಲ್ಲ ಚೆನ್ನಾಗಿ ಏಯ್ಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡು ಹಾಕಿಕ್ತಾರೆ ಇದನ್ನು ನೀವು ಮಾಡಿ ತೋರಿಸಿ ಅಂದರೆ ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಳ್ತಾರಲ್ಲ ಯಾಕೆ ಇದು ಸ್ಕಿಲ್ ಇಸ್ ಲ್ಯಾಕಿಂಗ್ ಅಂತ ಪುಸ್ತಕದ ಬದ್ನೆಕಾಯಿ ಆಗಿರ್ತಾರೆ ಆದರೆ ಸ್ಕಿಲ್ ಇಸ್ ಲ್ಯಾಕಿಂಗ್ ಸೊ ಹೋಲ್ ಫೋಕಸ್ ಇನ್ ದಿಸ್ ಆರ್ಟಿಸ್ಟ್ ವಾಸ್ ಸ್ಕಿಲ್ ಟ್ರಾನ್ಸ್ಫರ್ ಅಂತ ಏಷಿಯನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಕಿಲ್ ಟ್ರಾನ್ಸ್ಫರ್ ಆರ್ಟ್ ಆಫ್ ಆರ್ಟಿಸ್ಟ್ ಅಂತ ನೀವು ಕೇಳಿದ್ರಲ್ಲ ಅದರ ಮೊದಲೇ ಮೂರು ಅಕ್ಷರನೇ ಇನ್ನೊಂದು ಥರ ಅರ್ಥ ಬರುತ್ತೆ ಎಸ್ ಫಾರ್ ಅಡ್ವೊಕೇಸಿ ಅಂತ ಅಂದರೆ ಜನರಿಗೆ ನಾವು ತಿಳಿಸಿ ಹೇಳಬೇಕು ಅರಿವನ್ನು ಮೂಡಿಸೋದು ಅದು ಜನಸಾಮಾನ್ಯರಿಗೆ ಮಾತ್ರ ಅಲ್ಲ ಮಹಿಳೆ ಮಕ್ಕಳು ಹಾಗೂ ಸಮಾಜಕ್ಕೆ ಮಾತ್ರ ಅಲ್ಲ ಅದೇ ಅರಿವನ್ನು ನಾವು ಡಾಕ್ಟರ್ಸ್ಗೂ ಮೂಡಿಸಬೇಕು ಯಾಕಂದರೆ ಡಾಕ್ಟರ್ಸ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸ್ಟಾಫು ಅವರಿಗೆಲ್ಲ ಅವರು ಉನ್ನತ ಮಟ್ಟದ ಕೇರ್ ಹೇಗೆ ಕೊಡಬೇಕು ಅನ್ನೋದು ದಟ್ ಇಸ್ ಅಡ್ವೊಕೇಸಿ ಪಾರ್ಟ್ ಆಫ್ ಇಟ್ ರಿಸರ್ಚ್ ಅನ್ನೋದು ಇದು ತುಂಬ ಇಂಟ್ರೆಸ್ಟಿಂಗು ರಿಸರ್ಚ್ ಅಂದರೆ ನಾವು ಹೆವಿ ಲ್ಯಾಬಲ್ಲಿ ರಿಸರ್ಚ್ ಮಾಡ್ತೇವೆ ಅನ್ನೋದು ಖಂಡಿತ ಅಲ್ವೇ ಅಲ್ಲ ಇಂಪ್ಲಿಮೆಂಟೇಷನ್ ರಿಸರ್ಚ್ ಇವಾಗ ವೆಸ್ಟರ್ನ್ ವರ್ಲ್ಡ್ ನಮಗೆ ಕೆಲವು ರೆಕಮೆಂಡೇಷನ್ಸ್ನ ಕೊಡುತ್ತೆ ರೆಕಮೆಂಡೇಶನ್ ಕೊಡೋ ಉದಾಹರಣೆಗೆ ಅನಿಮಿಯಾ ಅಂತ ಇವಾಗ ಅನಿಮಿಯಾ ಮುಕ್ತ ಭಾರತ್ ಅಂತ ನೀವು ಕೇಳಿರ್ಬೋದು ನಮ್ಮ ದೇಶದಲ್ಲಿ ಫಾರ್ಟಿ ಟು ಕ್ರೋರ್ ಪೀಪಲ್ ಆರ್ ಎನಿಮಿಕ್ ಅಂದರೆ ಇದು ವರ್ಲ್ಡಲ್ಲೇ ನಮ್ಮದು ಹೆಚ್ಚಿನ ಇದು ಎನಿಮಿಯಾಗೆ ನಾವು ಒಳಪಟ್ಟಿದ್ದೇವೆ ಇದು ಯಾವಾಗಿಂದ ನಾವು ಯಾಕೆ ನಲ್ವತ್ತು ವರ್ಷ ಆದರೂ ಅನಿಮಿಯಾ ಚಲೇಜಾ ಅಂದ್ವಿ ಅನಿಮಿಯಾ ಹಠ ಬಂದ್ವಿ ಏನೇನೋ ಅಂದ್ವಿ ಎಲ್ಲ ಸ್ಲೋಗನ್ಸ್ ಎಲ್ಲ ಹಾಕ್ಕೊಂಡ್ವಿ ಆದರೂ ಎನಿಮಿಯಾ ಹೋಗಲಿಲ್ಲ ಯಾಕೆ ಇದು ಹೋಗ್ತಾ ಇಲ್ಲ ಗೌರ್ಮೆಂಟ್ ಅವರು ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಗೆ ಐ ಎಫ್ ಐ ಟ್ಯಾಬ್ಲೆಟ್ಸ್ ಅಂತ ನೂರು ಟ್ಯಾಬ್ಲೆಟ್ಸು ಒಂದು ಫ್ರೀಯಾಗಿ ಕೊಡ್ತಾರೆ ಆ ಟ್ಯಾಬ್ಲೆಟ್ಸು ಪಾಪ ಇವ್ರು ನುಂಗ್ತಾನೂ ಇದ್ದಾರೆ ಆದ್ರೂ ಎನಿಮಿಯಾ ಹೋಗ್ತಾ ಇಲ್ಲ ಡೆಲಿವರಿಗೆ ಬಂದಾಗ ಇನ್ನೂ ಸ್ವಲ್ಪ ರಕ್ತಸ್ರಾವ ಆದಾಗ ಮಹಿಳೆ ಜೀವನೇ ಕಳ್ಕೊಳ್ಳೋ ಪರಿಸ್ಥಿತಿಗಳು ಬರ್ತಾ ಇದೆ ಇದು ಯಾಕೆ ನಮ್ಮ ದೇಶದಲ್ಲಿ ಹೋಗ್ತಾ ಇಲ್ಲ ಅಂದರೆ ನಮ್ಮ ದೇಶದಲ್ಲಿ ಈ ಟ್ಯಾಬ್ಲೆಟ್ಸು ತಗೊಂಡ ತಕ್ಷಣ ಊಟ ಆಗಿ ತಗೊಂಡ ತಕ್ಷಣ ಒಂದು ಟೀ ಅಥವಾ ಕಾಫಿ ಅಥವಾ ಅಡಿಕೆ ಬಾಯಿಗೆ ಹಾಕಿದ್ರೆ ಆ ಐರನ್ ಟ್ಯಾಬ್ಲೆಟ್ಸ್ ಅಬ್ಸಾರ್ಬ್ ಆಗಲ್ಲ ಅದೇ ಥರ ನೀರಿನ ಅಂಶ ಅವ್ರು ನೀರು ಏನು ಕುಡಿತಾರೆ ಅದರಲ್ಲಿ ಫ್ಲೋರೈಡ್ಸ್ ಅಂತ ಇರುತ್ತೆ ಆ ಫ್ಲೋರೈಡ್ ಮಿಕ್ಸ್ಡ್ ವಾಟರ್ ಕುಡಿದ್ರೆ ಅದು ಅಬ್ಸಾರ್ಬ್ ಆಗೋಲ್ಲ ಅದು ಕೆಲವರಿಗೆ ತಪ್ಪು ಕಲ್ಪನೆಗಳಿರುತ್ತೆ ಐರನ್ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಯೂಶಲಿ ಅದು ಅಬ್ಸಾರ್ಬ್ ಆಗೋ ರೀತಿಯಲ್ಲಿ ಎಕ್ಸಸೈನ್ ಅದು ಸ್ಟೂಲ್ಸ್ ಕಲರ್ನ ಚೇಂಜ್ ಮಾಡುತ್ತೆ ಆ ಸ್ಟೂಲ್ ಕಲರ್ ಚೇಂಜ್ ಮಾಡಿದಾಗ ನಮ್ಮ ಮಕ್ಕಳು ಬಣ್ಣನೂ ಕರಿ ಆಗೋಗುತ್ತೆ ಅಥವಾ ಮಕ್ಕಳು ದಪ್ಪಾಗೋಗ್ತಾರೆ ನಮ್ಗೆ ನಾರ್ಮಲ್ ಡೆಲಿವರಿ ಆಗೋಲ್ಲ ಅಂತ ತಪ್ಪು ಮಿಸ್ಕನ್ಸೆಪ್ಷನಿಂದ ಕೂಡ ಕೆಲವರು ಭಯ ಪಟ್ಕೊಂಡು ಇಲ್ಲಿ ಕೊಟ್ಟಿದ್ದ ಡಬ್ಬಾನ ಅಲ್ಲಿ ಕಸಲಿ ಬಿಸುತ್ತೆ ಯಾವುದೋ ನಾನಾ ಕಾರಣದಿಂದ ಆಗಿಲ್ಲದೆ ಇರೋದು ನಮ್ಮದು ರಿಸರ್ಚಲ್ಲಿ ಏನು ತೋರಿಸ್ತು ಅಂದರೆ ಗರ್ಭಿಣಿ ಆದಾಗ ಅವ್ರದ್ದು ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಎರಡೇ ಎರಡು ಡೋಸ್ ಇಂಜೆಕ್ಷನ್ ಕೊಟ್ಬಿಟ್ರೆ ಅವ್ರದ್ದು ಶಿಲ್ ಬಿ ಇನ್ ದ ಪಿಂಕ್ ಆಫ್ ಹೆಲ್ತ್ ಬೈ ದ ಟೈಮ್ ಶಿ ಡೆಲಿವರ್ಸ್ ಅನ್ನೋದು ದಟ್ ಈಸ್ ಇಂಪ್ಲಿಮೆಂಟೇಷನ್ ರಿಸರ್ಚ್ ಅಂದರೆ ನಮ್ಮ ದೇಶದಲ್ಲಿ ಏನು ಅನುಕೂಲವಾಗತ್ತೆ ನಮ್ಮ ಮಹಿಳೆಯರಿಗೆ ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಮಾಹಿತಿ ಕೊಟ್ಟು ಎವಿಡೆನ್ಸ್ ಕೊಟ್ಟು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದಾಗ ಹೌದು ಫಾರ್ ಇಂಡಿಯಾ ದಿಸ್ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಎನಿಮಿಯಾ ಮುಕ್ತ ಭಾರತದಲ್ಲಿ ಇವಾಗ ಪಾಲಿಸೀಸ್ ಎಲ್ಲ ಹಾಕಿ ಗರ್ಭಿಣಿ ಮಹಿಳೆಗೆ ಎನಿಮಿಯಾ ಇದ್ದರೆ ಅವಳು ಜೀವ ಹೋಗೋಕ್ಕೆ ಬಿಡಬೇಡಿ ಇದನ್ನು ಪ್ರಿವೆನ್ಷನಿಗೆ ಕೇರ್ ದಟ್ ಇಸ್ ದ ರಿಸರ್ಚ್ ಕಾಂಪನಿ ಟ್ರೈನಿಂಗ್ ಅಂದರೆ ಟ್ರೈನಿಂಗ್ ಇಸ್ ಕೆಪಾಸಿಟಿ ಬಿಲ್ಡಿಂಗ್ ವೆರಿ ಡಾಕ್ಟರ್ಸ್ಗೆ ಸ್ಪೆಷಲಿಸ್ಟ್ಗೆ ಮಾತ್ರ ಅಲ್ಲ ಒಂದು ಮಹಿಳೆಯರಿಗೂ ನಾವು ತಿಳಿಸಿ ಹೇಳಬೇಕು ಹಾಗೂ ಸ್ಟಾಫ್ ನರ್ಸಸ್ಗೂ ತಿಳಿಸಿ ಹೇಳಬೇಕು ಈಗ ಡಿಜಿಟಲ್ ಮಾಧ್ಯಮದಿಂದ ನಾವು ಹದಿನಾಲ್ಕು ರಾಜ್ಯಗಳಲ್ಲಿ ನಮ್ಮದು ಆರ್ಟಿಸ್ಟ್ ಮೂಲಕ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸನ್ನ ಸತತವಾಗಿ ಇದ್ದೇವೆ ಈಗ ಕೋವಿಡ್ ಬಗ್ಗೆಯೇ ಇರ್ಬೋದು ಇನ್ಫೆಕ್ಷನ್ ಪ್ರಿವೆನ್ಷನ್ ಪ್ರಾಕ್ಟೀಸ್ ಬಗ್ಗೆ ಏನೇ ಇರ್ಬೋದು ಎನಿಮಿಯಾ ಕೇರ್ ಇರ್ಬೋದು ಡಯಾಬಿಟಿಸ್ ಕೇರ್ ಇರ್ಬೋದು ಅಥವಾ ಸೇಫ್ ಡೆಲಿವರಿ ಕೇರ್ ಇರ್ಬೋದು ಒಟ್ಟಲ್ಲಿ ನಾವು ಮಾಡಿದಷ್ಟು ಅದು ಕಮ್ಮಿನೇ ಯಾಕಂದರೆ ಅಷ್ಟು ಸಾವಿರಾರು ಮೂವತ್ತು ಮಿಲಿಯನ್ ಥರ್ಟಿ ಮಿಲಿಯನ್ ಡೆಲಿವರೀಸ್ ಪರ್ ಇಯರ್ ಇನ್ ಇಂಡಿಯಾ ಅದಕ್ಕೆ ಒನ್ ಮಿಲಿಯನ್ ವರ್ಕ್ ಫೋರ್ಸ್ ಚೆನ್ನಾಗಿ ತಯಾರು ಮಾಡಬೇಕು ಅನ್ನೋದೇ ನಮ್ಮದು ಧ್ಯೇಯ ಅದರಲ್ಲಿ ಒಂದು ಮೂವತ್ತು ಸಾವಿರ ಮಾಡಿದ್ದೇವೆ ಇನ್ನು ಇನ್ನೂ ಸ್ವಲ್ಪ ನೀವು ಹೇಳಿದಂಗೆ ಸಾಧನೆ ದಾರಿ ಇನ್ನು ಇಟ್ಸ್ ಲಾಂಗ್ ಸಾಧಕರು ಅದೇ ಮಾತನ್ನು ಹೇಳ್ತಾರೆ ಸಾಧನೆ ಮಾಡಿದಂಥವರೆಲ್ಲ ಇನ್ನೂ ಸಾಧನೆ ಮಾಡಬೇಕು ಅಂತಾರೆ ಒಟ್ನಲ್ಲಿ ನಿಮ್ಮ ಈ ಕಾನ್ಸೆಪ್ಟ್ ನಮ್ಮ ಸಾಮಾನ್ಯ ಜನರಿಗೆ ಎಷ್ಟು ತಲುಪಿದೆ ಅಥವಾ ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗಿದೆ ಅಥವಾ ಇನ್ನು ಎಷ್ಟು ಅನುಕೂಲ ಆಗಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ತಮ್ಮ ಕ್ವಿಕ್ ರಿಯಾಕ್ಷನ್ ಏನು ನಾವು ಎ ಬಿ ಸಿ ಡಿ ಇ ಅಂತ ಬ್ಯಾಕ್ ಟು ಬೇಸಿಕ್ಸ್ ಓಕೆ ಏ ಅಂದ್ರೆ ಅನಿಮಿಯಾ ಕೇರ್ ನಾನು ಇವಾಗ ನಿಮ್ಗೆ ಹೇಳ್ದಂಗೆ ಅನಿಮಿಯಾ ಅನ್ನೋ ಶಬ್ದೇ ಎಷ್ಟೋ ಜನ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಗೊತ್ತಿರಲ್ಲ ತಲೆ ಸುತ್ತು ಬಂದು ಬಿದ್ದುಬಿಟ್ಟು ಸ್ಕೂಲಿಂದ ವಾಪಸ್ ಬಂದುಬಿಟ್ಲು ಅಂದರೆ ಸ್ವಲ್ಪ ಬೈದು ಹೊಡೆದು ನೆಕ್ಸ್ಟ್ ಡೇ ನೀನು ಹೋಗಬೇಕು ಸ್ಕೂಲ್ಗೆ ಅಂತ ಆದರೆ ಅವಳು ರಕ್ತಹೀನತೆ ಇರುತ್ತೆ ಅನ್ನೋದು ಗೊತ್ತಿರಲ್ಲ ಅದೇ ಥರ ಮಹಿಳೆಗಳು ಸುಸ್ತಾಗ್ತಾಯಿದೆ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಎಲ್ಲ ಎಷ್ಟು ಹೆಂಗ್ ಗರ್ಲ್ಸ್ ಆ ಬಾಕಿ ಅವರಿಗೆ ಕೋಪಪ್ಪೇ ಮಾಡೋಕ್ಕಾಗದೇ ಇರುವಾಗ ದೇ ಫೈಟ್ ಇಟ್ ಔಟ್ ಆ್ಯಂಡ್ ಸೊ ಅನೀಮಿಯಾ ಆ್ಯಂಡ್ ಅಡೋಲೆಸೆಂಟ್ ಕೇರ್ ಅದು ಮುಖ್ಯವಾಗಿ ಬಿ ಬಿಲ್ಡಿಂಗ್ ಕಾಂಟ್ರಸೆಪ್ಟಿವ್ ಚಾಯ್ಸಸ್ ಅಂತ ಅದನ್ನು ನಾವು ಜನಕ್ಕೆ ನಮ್ಮ ನಮ್ಮಲ್ಲಿ ಮಾತಾಡೋ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಇದು ಉತ್ತಮ ಮಟ್ಟದ ಟ್ರೀಟ್ಮೆಂಟ್ ಬಂದಿದೆ ಅಂದರೆ ನಾವು ನಾವೇ ಹೇಳ್ಕೊಂಡ್ರೇನು ಪ್ರಯೋಜನ ಇಲ್ಲ ಜನರಿಗೆ ಅದು ಗೊತ್ತಾಗಬೇಕು ಡಿಮ್ಯಾಂಡ್ ಜನರೇಷನ್ ಅಂತ ಇದಕ್ಕೆ ಹೇಳೋದು ಅವ್ರಿಗೆ ಗೊತ್ತಾದಾಗ ಅವರೇ ಕೇಳ್ತಾರೆ ಇದಕ್ಕೆ ನಾವು ಏನು ಮಾಡಬಹುದು ಅಂತ ಇವಾಗ ಸರ್ವೈಕಲ್ ಕ್ಯಾನ್ಸರ್ಗೂ ಅಷ್ಟೇ ಈಗ ಕೋವಿಡ್ ವ್ಯಾಕ್ಸಿನ್ ಅಂತ ನೀವು ಎಲ್ಲ ಕಡೆ ಕೋವಿಡ್ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಔಟ್ ಆಫ್ ಸ್ಟಾಕ್ ಆದರೆ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟೋ ವ್ಯಾಕ್ಸಿನ್ ಹತ್ತು ವರ್ಷ ಆಯಿತು ಅದು ಮಾರ್ಕೆಟ್ಗೆ ಬಂದು ಆದ್ರೂ ನಮ್ಮ ದೇಶದಲ್ಲಿ ಟೆನ್ ಪರ್ಸೆಂಟ್ ಆಫ್ ದ ವಿಮೆನ್ ಗರ್ಲ್ಸ್ ಹ್ಯಾವ್ ಆಲ್ಸೋ ನಾಟ್ ಟೇಕನ್ ಇಟ್ ಇರೋದನ್ನ ಕೈಯಲ್ಲಿ ನಾವು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದು ಒಂದು ಮುಖ್ಯವಾದ ಅಂಶ ಆಗುತ್ತೆ ನಮಗೆ ಗೊತ್ತಿದ್ರೆ ಸಾಲದು ನಮಗೆ ಇದರ ವಿಚಾರ ಮಾಹಿತಿ ಗೊತ್ತಿದೆ ಆದ್ರೆ ಅವ್ರಿಗೆ ಗೊತ್ತಿದ್ಯಾ ಅವರು ಇದನ್ನು ಉಪಯೋಗಿಸ್ಕೊಳ್ತಾರ ಅನ್ನೋದು ತುಂಬಾ ಮುಖ್ಯ ಡಿ ಡಯಾಬಿಟಿಸ್ ಇವಾಗ ಇಂಡಿಯಾ ಇಸ್ ಹೆಡಿಂಗ್ ಟುವರ್ಡ್ಸ್ ಡಯಾಬಿಟಿಕ್ ಕ್ಯಾಪಿಟಲ್ ಅಂದಾಗ ಅದು ಶುರು ಆಗೋದೇ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ವಿತ್ ಡಯಾಬಿಟಿಸ್ ಫೈವ್ ಮಿಲಿಯನ್ ಕೇಸಸ್ ಪರ್ ಇಯರ್ ಅದನ್ನು ಟೆಸ್ಟ್ ಮಾಡಿಸ್ದೇ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ತಗೊಳ್ಳ್ದೇ ಇದ್ದರೆ ಅವಳ ಗರ್ಭಚೀಲದಲ್ಲಿ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ ನೀವು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕೇಳಿದ್ದೀರಾ ಅದೇ ಥರ ಗರ್ಭಾವಸ್ಥೆಯಲ್ಲಿ ಮಗುದೂ ಪ್ರೋಗ್ರಾಮಿಂಗ್ ಆಗುತ್ತೆ ಆ ಮಗು ಹುಟ್ಟಿದಾಗ ತಾಯಿಗೆ ಡಯಾಬಿಟಿಸ್ ಇದ್ದರೆ ಪ್ರೆಗ್ನೆನ್ಸಿನಲ್ಲಿ ಆ ಮಗುಗೂ ಇಪ್ಪತ್ತಿಪ್ಪತ್ತೈದನೇ ವಯಸ್ಸಿಗೆ ಡಯಾಬಿಟೀಸ್ ಬರೋ ಸಾಧ್ಯತೆ ಇದೆ ಅದರಿಂದ ಆ ಎನ್ವೈರ್ಮೆಂಟ್ ಅಂತ ನಾವು ಹೇಳ್ತೇವೆ ಈ ಸಾಮಾಜಿಕ ಬಾಹ್ಯ ಎನ್ವೈರ್ಮೆಂಟ್ ಮಾತ್ರ ಅಲ್ಲ ಅಭಿಮನ್ಯು ಥಿಯರಿ ಗರ್ಭದಲ್ಲಿನೂ ಆ ಎನ್ವೈರ್ಮೆಂಟ್ ಕರೆಕ್ಟಾಗಿ ಕ್ರಿಯೇಟ್ ಆಗಬೇಕು ಅದನ್ನು ಎವ್ರಿ ಪ್ರೆಗ್ನೆಂಟ್ ವುಮೆನ್ ಶುಡ್ ಬಿ ಟೆಸ್ಟೆಡ್ ಫಾರ್ ಡಯಾಬಿಟಿಸ್ ದಟ್ ಇಸ್ ಅ ವೆರಿ ಬಿಗ್ ಕ್ಯಾಂಪೇನ್ ಕಾಲ್ ಪೆಹ್ಲಾ ಕದಮ್ ಟೇಕ್ ದ ಫಸ್ಟ್ ಸ್ಟೆಪ್ ನಿಮ್ಮ ಡಾಕ್ಟರ್ ನಿಮಗೆ ಮಾಡಿದ್ದಾರೆ ಆ ಟೆಸ್ಟು ನೀವು ಎಚ್ಚೆತ್ಕೊಳ್ಳಿ ಡಾಕ್ಟರ್ಸ್ಗು ನಾನು ಅದೇ ಹೇಳೋದು ನೀವು ಖಂಡಿತ ಇದನ್ನು ಏನು ಎಕ್ಸ್ಕ್ಯೂಸ್ ನಿಮಗಿಲ್ಲ ನೀವು ಮಾಡಲೇಬೇಕು ಅನ್ನೋದು ಎ ಬಿ ಸಿ ಡಿ ಡಯಾಟೀಸ್ ಕೇರ್ ಓಕೆ ತುರ್ತು ಪರಿಸ್ಥಿತಿಯಲ್ಲಿ ಗರ್ಭಿಣಿಯರು ಕೇರ್ಗೆ ಬಂದಾಗ ಹೈ ರಿಸ್ಕ್ ಇದು ಒತ್ತಡ ಜಾಸ್ತಿನೇ ಆಗ್ತಾ ಇದೆ ಬೋತ್ ಫಿಸಿಕಲಿ ಇದೆ ಸೋ ಸ್ಟ್ರೆಸ್ ಅಪ್ ಆಸ್ಪತ್ರೆಗೆ ಬರ್ತಾರೆ ಆದರೆ ಆಸ್ಪತ್ರೆಯಲ್ಲಿ ಅಗೇನ್ ಕ್ವಾಲಿಟಿ ಕೇರ್ ಸಿಗದೇ ಇದ್ರೆ ಅವರು ಬಂದು ಪ್ರಯೋಜನ ಇಲ್ಲ ಅಂದ್ರೆ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಾಗಾರಗಳನ್ನು ರೂಪಿಸ್ತಾ ಇದ್ದೀರಾ ಅಥವಾ ಉಚಿತವಾಗಿ ವರ್ಕ್ಶಾಪ್ಗಳನ್ನೆಲ್ಲ ಮಾಡೋದೆಲ್ಲ ಇದೆಯಾ ನಿಮ್ಮ ಖಂಡಿತವಾಗಿ ಅದು ಸತತವಾಗಿ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ವೆನ್ ವಿ ಡಿಸ್ ಡಿಸ್ಕಸ್ ದಟ್ ಬಿ ಟು ಬ್ರೇಕ್ ದ ಸೈಲೋಸ್ ಅಂದರೆ ನಮ್ಮ ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಪ್ರವಚನ ಮಾಡಿದರೆ ಪ್ರಯೋಜನ ಇಲ್ಲ ನಮ್ದು ಅದನ್ನು ನಾವು ಬ್ಯಾರಿಯರ್ಸ್ ಮುರಿದು ನಾವು ಜನಕ್ಕೆ ರೀಚ್ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಂತೂ ಈಗ ಸೋಷಿಯಲ್ ಮೀಡಿಯಾ ತುಂಬ ನಮಗೆ ಅದರ ಸಹಾಯಕ್ಕೆ ಬಂದಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸು ಬರ್ತಾ ಇದೆ ಅಂತ ನಮ್ಗೆ ಗೊತ್ತು ಆದರೆ ಆ ನ್ಯೂಸ್ನ ಕರೆಕ್ಟ್ ಮಾಡೋರು ಯಾರು ನಾವು ಅದರೊಳಗೆ ಕಾಲ್ ಇಡ್ದ ಇದ್ರೆ ಇವಾಗ ಯೂಟ್ಯೂಬ್ ಚಾನೆಲ್ ಆಗಲಿ ಬಟ್ ಫೇಸ್ಬುಕ್ ಆಗಲಿ ಟ್ವಿಟರೇ ಆಗಲಿ ನಾವು ಮಾಹಿತಿಗಳನ್ನ ಸತತವಾಗಿ ಅಲ್ಲಿ ಅದರೊಳಗೆ ಇಫ್ ಯು ಡೋಂಟ್ ಔಟ್ಪುಟ್ ಜನ ಹೇಗೆ ಅದರಲ್ಲಿ ಸಿಲ್ಕೊಳ್ತಾರೆ ಈ ನೋಡಿ ಇದು ಎಲ್ಲ ಈ ಥರ ಫೇಕ್ ನ್ಯೂಸ್ ಕೇಳ್ಕೊಂಡು ನಮ್ಮ ಹತ್ರ ಬರ್ತಾರೆ ಅಂದರೆ ಅದಕ್ಕೆ ಕಾರಣ ಯಾರು ನಾವು ಅದಕ್ಕೆ ಕೌಂಟರ್ ಮಾಡಿಲ್ಲ ಅಲ್ವಾ ಸೊ ಅದಕ್ಕೆ ಆ ಥರದ್ದು ಪ್ರೋಗ್ರಾಮ್ಸು ಕ್ಯಾಂಪೇನ್ ಮೋಡಲ್ಲಿ ಮತ್ತೆ ಸೆಲೆಬ್ರಿಟೀಸ್ ಕೆಲವು ಸರ್ತಿ ಇಟ್ಕೊಂಡು ಯಾಕಂದರೆ ನಾವು ಹೇಳೋದಕ್ಕಿಂತ ಜಸ್ಟ್ ಡೂ ಇಟ್ ಅಂತ ಯಾರಾದ್ರೂ ಒಬ್ರು ಸೆಲೆಬ್ರಿಟಿ ಬಂದು ಇವಾಗ ಅಮಿತಾಬ್ ಬಚ್ಚನ್ ಬಂದು ಪೋಲಿಯೋ ಡ್ರಾಪ್ಸ್ ಹಾಕಿದ್ಮೇಲೆನೇ ಪೋಲಿಯೋ ನಮ್ಮ ದೇಶದಿಂದ ನಿವಾರಣೆ ಆಗಿದೆ ಅದೇ ತರ ಯಾವುದೇ ಸೆಲೆಬ್ರಿಟೀಸ್ ಅದನ್ನ ನಾವು ನಾಟ್ ಮೈನ್ ಇಟ್ ನಾವು ಹಚ್ಚನಕ್ಕೆ ಹೇಳ್ಬೋದು ಆದ್ರೆ ಹತ್ತು ಸೆಲೆಬ್ರಿಟೀಸ್ ಬಂದು ಹೇಳಿದ್ರೆ ಲಕ್ಷಾಂತರ ಜನ ಅದಕ್ಕೆ ಉಪಯೋಗ ಪಡ್ಕೋತಾರೆ ಅವರು ಅವ್ರೇನು ಜಾಸ್ತಿ ಅದನ್ನ ತಲೆಗೂ ಹಚ್ಕೊಳ್ಳಲ್ಲ ಇವ್ರು ಹೇಳಿದ್ರಲ್ಲ ನಾವು ಮಾಡ್ತೀವಿ ಅಂತ ಆದ್ರೆ ಅವ್ರು ಕರೆಕ್ಟಾಗಿ ಹೇಳೋ ಥರ ನಾವು ಅವ್ರಿಗೆ ಸೊ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ನಿಟ್ಟಿನಲ್ಲಿ ಜನರ ತನಕ ಇವಾಗ ಪ್ರಿಂಟ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಸೆಲೆಬ್ರಿಟೀಸ್ ಥ್ರೂ ಇರ್ಬೋದು ಕ್ಯಾಂಪೇನ್ ಮೋಡ್ ಇರ್ಬೋದು ಅಥವಾ ಇವತ್ತರ ನಾವು ಡಿಸ್ಕಸ್ ಮಾಡಿದ ಬೀದಿ ನಾಟಕಗಳು ಯಾವುದೇ ಒಂದು ಮೆಸೇಜ್ ಕೊಡೋ ಸೋಷಿಯಲ್ ಮೆಸೇಜಸ್ ಇರೋ ಫಿಲ್ಮ್ಸ್ ಇರ್ಬೋದು ವಿ ಶುಡ್ ಲೀವ್ ನೋ ಸ್ಟೋನ್ ಅಂತ ಯಾವುದೇ ಒಂದರಿಂದ ನಮಗೆ ಉಪಯೋಗ ಆಗತ್ತೆ ಅಂತಲ್ಲ ಅದೇ ಗುರಿ ಮುಟ್ಟಕ್ಕೆ ವೆಹಿಕಲ್ಸ್ ಇದೆ ಅದನ್ನೆಲ್ಲ ನಾವು ಮ್ಯಾಕ್ಸಿಮಮ್ ಅಂತ ಇಷ್ಟು ಬಹಳ ಖುಷಿ ಆಗುತ್ತೆ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಕೇಳಿದಾಗ ಇನ್ಸ್ಟಿಟ್ಯೂಟ್ ಇಲ್ಲಿದೆ ಅಂತ ನಮ್ಮ ಹೆಡ್ ಚೆನ್ನಾಗಿದ್ರೆ ಗೋ ಹೆಡ್ ಅಂತ ಅನ್ಸುತ್ತೆ ಹಾಗೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದಂಥ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀರಿ ತಾವು ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ಹಿಂದುಳಿದ ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಟ್ಟು ಈ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಲ್ಪಟ್ಟಿದ್ದೀನಿ ಹಾಗೆಯೇ ಚಾಮರಾಜನಗರದ ಒಂದು ಘಟನೆಯ ಕೂಡ ಇತ್ತೀಚೆಗೆ ನಾವು ಗಮನಿಸಿದ್ವಿ ಅಲ್ಲೂ ಕೂಡ ಈ ಒಂದು ಅವೇರ್ನೆಸ್ ನೀವು ಕ್ರಿಯೇಟ್ ಮಾಡಿದ್ದೀರಿ ಅಂತ ನಾನು ಕೇಳಲ್ಪಟ್ಟಿದ್ದೀನಿ ಇದು ಬಹಳ ಮುಂಚಿತವಾಗಿ ಡಿಜಿಟಲ್ ವರ್ಲ್ಡ್ಗಿಂತ ಮುಂಚಿತವಾಗಿ ಹದಿನೈದು ವರ್ಷದ ಮುಂಚೆ ಚಾಮರಾಜನಗರಲ್ಲಿ ಒಂದು ಸಣ್ಣ ಒಂದು ಸರ್ಕಾರದ ಡೆಲಿವರಿ ಕೇಂದ್ರ ಅದರಲ್ಲಿ ಯಾಕಪ್ಪ ಇದು ಇಷ್ಟು ಚೆನ್ನಾಗಿದೆ ಇದು ಎಲ್ಲ ಸಲಕರಣೆಗಳು ಅನುಕೂಲ ಇದೆ ಆದರೂ ಜನ ಇಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋಕ್ಕೆ ಯಾಕೆ ಬರ್ತಾ ಇಲ್ಲ ಒಂದು ತಿಂಗಳಿಗೆಲ್ಲ ಹತ್ತು ಡೆಲಿವರಿ ಆಗ್ತಾಯಿದೆ ಅಂತ ಅಲ್ಲಿ ನಮ್ಮ ಕರ್ಕೊಂಡು ಹೋಗಿ ನೋಡಿದಾಗ ನೀವೇನಾದರೂ ಮಾಡ್ತೀರಾ ಏನು ಬಂದಾಗ ಅದರಲ್ಲಿ ನಾವೇನು ಹ್ಯೂಮನ್ ರಿಸೋರ್ಸ್ ಅಂದರೆ ಅಲ್ಲಿ ಕೆಲಸ ಮಾಡೋರಿಗೆ ಇದರ ಬಗ್ಗೆ ಟ್ರೈನಿಂಗ್ ಇರಲಿಲ್ಲ ಹಾಗೂ ಎಲ್ಲ ಸಲಕರಣೆಗಳಿದ್ರೂ ಅದರ ಉಪಯೋಗ ಮಾಡೋ ರೀತಿ ಗೊತ್ತಿರಲಿಲ್ಲ ಹಾಗೂ ಅಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಮಗೆ ಡಾಕ್ಟರು ನರ್ಸ್ಗಳು ಸಿಗ್ತಾರೆ ಅನ್ನೋ ಮಾಹಿತಿ ಜನಕ್ಕೆ ಇರಲಿಲ್ಲ ಅದನ್ನೆಲ್ಲ ಒಂದು ಒಟ್ಟುಗೂಡಿಸಿ ನಾವು ಮಾಡಿದಾಗ ತಿಂಗಳಿಗೆ ಹತ್ತಲ್ಲ ಮುನ್ನೂರು ಮುನ್ನೂರೈವತ್ತು ಡೆಲಿವರೀಸ್ ಆಗಲಿಕ್ಕೆ ಅಲ್ಲಿ ಮೂರನೇ ತಿಂಗಳಿಂದನೇ ಹಾಗೆ ಪ್ರಾರಂಭ ಆಯಿತು ಹಾಗೂ ಅದು ಸತತವಾಗಿ ಹಾಗೆ ನಡೆದು ಅಲ್ಲಿ ಕಲಿಯುವಿಕೆಯಿಂದ ಕಲಿಯುವಿಕೆ ಅಂತ ನಾವು ಏನು ಹೇಳಿದ್ದೇವೆ ನೆಕ್ಸ್ಟ್ ಸೆಟ್ ಕಲಿಯುವಿಕೆಯಿಂದ ಕಲಿಯುವಿಕೆ ನೆಕ್ಸ್ಟ್ ಇವಾಗ ನಾವು ಅದು ಇವತ್ತಿಗೂ ಅಷ್ಟೇ ಅಲ್ಲಿರೋ ಸ್ಟಾಫ್ ನರ್ಸಸ್ಸೇನೆ ಅದನ್ನ ನೆಕ್ಸ್ಟ್ ಲೆವೆಲ್ ಆಫ್ ನರ್ಸಸ್ಗೆ ಅದನ್ನ ಸ್ಕಿಲ್ ಟ್ರಾನ್ಸ್ಫರ್ ಅಂತ ಹೇಳ್ತೇವೆ ಅಲ್ಲ ಅದೇ ಆ ಟಾಸ್ಕ್ನ ಅಲ್ಲಿಗೆ ಶಿಫ್ಟ್ ಮಾಡಿ ಅದೇ ಥರ ಅದೇ ಹಂಗೆ ಸೆಲ್ಫ್ ಸಸ್ಟೈನಿಂಗ್ ಮೋಡ್ ಅಂತ ಇವಾಗ ನೀವು ಸಾಧನೆ ಅಂತೀರ ಅದು ಒಬ್ಬರಿಂದ ಆಗೋ ಕೆಲಸ ಖಂಡಿತ ಅಲ್ವೇ ಅಲ್ಲ ದಟ್ ಇಸ್ ಅ ಟೀಮ್ ಎಫರ್ಟ್ ಅಂಡ್ ನಾವು ಏನು ನಾವು ಅಲ್ಲಿ ನಾವು ಫುಟ್ ಪ್ರಿಂಟ್ಸ್ ಬಿಟ್ಟು ಬಂದಿರ್ತೇವೆ ನಾವು ಇಲ್ಲದೇ ಇದ್ರೂ ಅಲ್ಲಿ ಅದನ್ನ ನಡಿಬೇಕು ಆ ರೀತಿಯಲ್ಲಿ ನಾವು ಮಾಡಿದ್ರೆ ಮಾತ್ರ ಅದು ಸಾಧನೆ ಆಗಕ್ಕೆ ಸಾಧ್ಯ ಯಾಕಂದ್ರೆ ಅಟ್ ಪ್ರೆಸೆಂಟ್ ಬೇಸಿಕ್ ಥಿಂಗ್ ಇಸ್ ದಟ್ ಅವ್ರಿಗೆ ಮಿಸ್ಸಿಂಗ್ ಅಂತ ಇದೆಯೋ ಇಲ್ವೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ದಟ್ ಇಸ್ ಯಾಕಂದ್ರೆ ಒಂದ್ಸತಿ ನಾವು ಒಂದು ರೋಲ್ ಮಾಡೆಲ್ ಮಾಡಿ ತೋರಿಸಿದ್ಮೇಲೆ ಓ ಹೀಗೂ ಆಗ್ಬೋದಲ್ವಾ ಅನ್ನೋ ಒಂದು ಅವರಿಗೆ ಇವಾಗ ನೀವು ಬಾಹು ಬಲಿ ಅಂತ ನೀವು ನಿಮ್ಮ ಪ್ರೋಗ್ರಾಮ್ ಹೆಸರಿಟ್ಟಿದ್ದೀರಾ ಆ ಆ ಪಿಕ್ಚರ್ ಯಾರಾದರೂ ನೋಡಿದ್ರೆ ಓ ಹೀಗೂ ಆಗ್ಬೋದಾ ಅಂತ ಏನು ಬೇಕಾದ್ರೂ ಆಗ್ಬೋದು ಹೆಂಗೆ ಬೇಕಾದರೂ ಆಗ್ಬೋದು ಅಂತ ಅದು ಮನಸ್ಸಿನಲ್ಲಿ ಅವ್ರದ್ದು ನಿರ್ಧಾರ ಇರಬೇಕು ಅಯ್ಯೋ ನಮ್ಮದು ಚಿಕ್ಕ ಜಾಗ ಚಿಕ್ಕ ಊರು ಇಲ್ಲಿ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇರ್ತೀರ ದ ಚೇಂಜ್ ಇನ್ ದ ಆ್ಯಟಿಟ್ಯೂಡ್ ಎನ್ ದ ಕಾನ್ಫಿಡೆನ್ಸ್ ದೇವರಿಗೆ ಅವ್ರಿಗೆ ಆತ್ಮವಿಶ್ವಾಸ ಹಾಗೂ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ನಾವು ಸ್ಕಿಲ್ ಟ್ರಾನ್ಸ್ಫರ್ ಮಾಡಿದಾಗ ಅದೇ ಕಾನ್ಫಿಡೆಂಟ್ ಆ್ಯಂಡ್ ಕಾಂಪಿಟೆಂಟ್ ಅದರಿಂದ ಜನ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಹೌದು ಜನನೂ ತುಂಬ ಸಹಕರಿಸ್ತಾರೆ ಯಾಕಂದರೆ ಇವರು ನಮ್ಮ ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ ದ ಇಂಟೆಂಟ್ ಬಿಹೈಂಡ್ ದ ಕಾಸ್ ಅದು ತಾನಾಗೇ ಬರೋ ಥರ ದಟ್ ಇಸ್ ವೈ ದ ವರ್ಕ್ ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಏನೋ ಇವ್ರು ನಾವು ಒಂದು ಈ ಥರ ಲಿಸ್ಟ್ ಕೊಟ್ಬಿಟ್ಟು ನೀವು ಇದೇ ಥರ ಮಾಡಿ ಅಂತ ಅವ್ರಿಗೆ ನಾವು ಡಿಕ್ಟೇಟ್ ಮಾಡಿದ್ವಿ ಆ ಅದು ಟ್ರೀಟ್ಮೆಂಟಲ್ಲಿ ನಿಮಗೆ ವ್ಯತ್ಯಾಸ ಕಂಡೇ ಕಾಣುತ್ತೆ ನಾವು ಇವ್ರಿಗೆ ವಿ ಆರ್ ಆಲ್ಸೋ ಇಂಪಾರ್ಟೆಂಟ್ ಇನ್ ದ ಹೋಲ್ ಚೈನ್ ನಮ್ಮಿಂದ ಜನಕ್ಕೆ ಇಷ್ಟು ಸಹಾಯ ಆಗ್ತಾ ಇದೆಯಲ್ವಾ ಅನ್ನೋದು ಯಾವುದೇ ವ್ಯಕ್ತಿಗೆ ಅವರಿಗೆ ಅದು ಮನವರಿಕೆ ಆಗಬೇಕು ನಮ್ಮಿಂದ ಇಷ್ಟು ಸಹಾಯ ಆಗ್ತಾ ಇದೆ ಹಾಗೂ ಅವರಿಗೆ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಅಂತಾರಲ್ಲ ಅವರು ಕೇವಲವಾಗಿ ನಾವು ನೋಡಬಾರ್ದು ಅವರು ದೇ ಆರ್ ಅನ್ ಇಂಪಾರ್ಟೆಂಟ್ ಪೀಸ್ ನೋಡಿ ನೀವು ಇವತ್ತು ಇದು ಮಾಡಿದ್ರಿಂದ ಈ ತಾಯಿಯ ಜೀವ ಉಳಿದಿದೆ ಒನ್ ಮಿನಿಟ್ ಇಸ್ ಅ ಗೋಲ್ಡನ್ ಮಿನಿಟ್ ಫಾರ್ ದ ನ್ಯೂ ಬಾರ್ನ್ ಚೈಲ್ಡ್ ನಿಮ್ಗೆ ಕಲ್ತಿ ನೀವು ಮಾಡಿದ ಪೀಡಿಯಾಟ್ರಿಷಿಯನ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ ಮಗು ಜೀವ ಹೋಗಿರುತ್ತೆ ಆದ್ರೆ ಈ ಕಲಿಯುವಿಕೆಯಿಂದ ನೀವಾಗೇನೆ ಮಗುನ ಉಳಿಸಿದೀರಾ ಅದು ಆ ಖುಷಿ ಇರ್ತಲ್ಲ ಪರ್ಮಿನೆಂಟ್ ಕಲಿಯುವಿಕೆ ಅಂದ್ರೆ ಇಲ್ಲಿ ನಮಗೆ ಇದು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ ಕಲಿಯಲಿಕ್ಕೆ ಅಂತ ಯಾಕಂತ ಹೇಳಿದ್ರೆ ಎಲ್ಲ ಡಾಕ್ಟರ್ಸ್ ಇರ್ತಾರೆ ಎಲ್ಲಾ ಅದೇ ಜನ ಇರ್ತಾರೆ ಅದೇ ರೋಗಿಗಳು ಇರ್ತಾರೆ ಹಾ ಅದೇ ಹೆಣ್ಮಕ್ಳು ಅದೇ ಗಂಡ್ ಮಕ್ಳು ಎಲ್ಲವೂ ಕೂಡ ಒಂದೇ ಇರುತ್ತೆ ಆದ್ರೆ ವಾಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಈ ಅವೇರ್ನೆಸ್ಸಲ್ಲಿ ಅಂತ ಹೇಳಿದ್ರೆ ಅಥವಾ ಆರ್ಟ್ ಅಥವಾ ಆರ್ಟಿಸ್ಟ್ ಆರ್ಟ್ ಫಾರ್ ಆರ್ಟ್ ಆಫ್ ಆರ್ಟಿಸ್ಟ್ ಅಂತ ಹೇಳೋದಾದ್ರೆ ಅದೇ ನೀವು ಹೇಳಿದ್ರಲ್ಲ ರಾಘವ ಇಟ್ ಇಸ್ ನಾಟ್ ಆ ರಾಕೆಟ್ ಸೈನ್ ಆದ ಇನ್ನೊಂದ್ ಸರ್ತಿ ಅಂಡರ್ಲೈನ್ ಮಾಡಿ ಯಾಕಂದ್ರೆ ಓ ಏನೋ ಇದೆ ಅಂತ ಜನಕ್ಕೆ ನಾವು ಗಾಬರಿ ಪಡಿಸ್ಬಾರ್ದು ಹೇಳಕ್ ಹೊರ್ಟಿದಾರೆ ಅನ್ನೋದನ್ನ ನೋಡಿ ಇಷ್ಟ ಸಿಂಪಲ್ ಅಲ್ವಾ ನೀವೂ ಮಾಡ್ಬೋದಲ್ವಾ ಅಂತ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟೋ ಇವಾಗ ಕೋವಿಡ್ಗೆ ಎಷ್ಟೋ ವಾಲಂಟಿಯರ್ಸ್ ಇದ್ದಾರೆ ಅವರಿಗೆ ನಾನು ಅದೇ ಮಾತಿದೆ ಇಟ್ ಇಸ್ ನಾಟ್ ರಾಕೆಟ್ ಸೈನ್ಸ್ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ ಹಾಗೂ ನಾವು ಮಾಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ನಾವು ಅವ್ರಿಗೆ ಕೊಟ್ಟರೆ ಮೊದಲು ನಮ್ಮ ಇಂಟೆನ್ಷನ್ ಇಂಟೆನ್ಷನ್ ಶುಡ್ ಬಿ ಕ್ಲಿಯರ್ ಅನ್ನೋದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಾ ಇದೆ ಏನ್ ಮಾಡ್ಲಿಕ್ಕೆ ಅದು ಯಾಕೆ ಮಾಡ್ಬೇಕು ಅನ್ನುವ ಒಂದು ಅರಿವು ಮೂಡಿದ್ರೆ ನಾವು ಚೆನ್ನಾಗಿ ನಿಭಾಯಿಸಬಹುದು ಖಂಡಿತ ಇದು ನಾವು ಅವ್ರಿಗೆ ಫಸ್ಟ್ ಆಫ್ ಆಲ್ ಕಾಂಪ್ಲಿಕೇಟ್ ಮಾಡ್ಬಿಟ್ಟು ಹ್ಯೂ ಇದು ನಾವು ಹ್ಯೂ ನೀವು ಮಾಡಬಲ್ರೋ ಇಲ್ವೋ ಅಂತ ನಾವೇ ಅವ್ರಿಗೆ ಗಾಬರಿ ಪಡಿಸ್ಬಿಟ್ರೆ ನಾವೇ ನಾವ್ ಇಲ್ಲದೇ ಇದ್ರೆ ನಿಮ್ಗೆ ಆಗಲ್ಲ ಅನ್ನೋ ಒಂಥರ ಈಗೋ ಇಟ್ಕೊಂಡು ನಾವು ಮುಂದೆ ಹೋದ್ರೆ ಖಂಡಿತವಾಗಿ ಇದು ನಮ್ಮ ಬೆಂಗಳೂರು ನಮ್ಮ ಬಾಹುಬಲಿ ನಮ್ಮ ಸಾಧನೆ ಅಂತ ನೀವು ಹೇಳಬೇಕೆ ಹೊರತು ಯಾಕಂದರೆ ಇಟ್ ಇಸ್ ನಾಟ್ ಬೈ ಅನ್ ಇಂಡಿವಿಜುವಲ್ ಇವತ್ತು ನೀವು ನನ್ನನ್ನು ಉದಾಹರಣಾತ್ಮಕವಾಗಿ ಕರೆದು ಇಲ್ಲಿ ಕೂಡಿಸಿದ್ದೀರಾ ಆದರೆ ನನ್ನ ಸಾಧನೆ ಅಂತ ನಾನು ಹೇಳೋಂಗಿಲ್ಲ ಯಾಕಂದರೆ ಅದನ್ನ ಪೂರೈಸಿಕೆ ಎಷ್ಟು ಜನ ಹಿಂದೆ ನಿಂತಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಆದರೆ ಟು ಶೋ ಕೇಸ್ ಇಟ್ ಅದಕ್ಕೆ ಇಟ್ಸ್ ಇಸ್ ಇನ್ಸಿಡೆಂಟಲ್ ದಟ್ ಐ ಎಮ್ ಹಿಯರ್ ಅಂತ ಮಾತ್ರ ನಾನು ಹೇಳಬಲ್ಲೆ ಹಾಗೆ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗೆ ಅಥವಾ ಅವರ ಹಕ್ಕುಗಳಿಗೂ ಕೂಡ ನಾವು ಇವತ್ತು ಬೆಲೆ ಕೊಡ್ತಾ ಇಲ್ಲ ಹಾಗೆ ನೋ ಜಿ ಎಸ್ ಟಿ ಫಾರ್ ಸ್ಯಾನಿಟರಿ ಪ್ಯಾಡ್ಸ್ ಅನ್ನೋದಕ್ಕೂ ಕೂಡ ತಾವು ವಾಯ್ಸ್ ರೈಸ್ ಮಾಡಿದ್ರಿ ಹಾಗೆ ಇನ್ನೂ ಅನೇಕ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದ್ರಿ ಅದು ಇಂಪ್ಲಿಮೆಂಟ್ ಕೂಡ ಆಯಿತು ಇಲ್ಲ ಅದು ಸಾಬ್ರಿ ನಿನಗೆ ಯಾಕೆ ಅಂತಾನು ಬೇಕಾದ್ರೂ ಸರ್ತಿ ಬೇಕಾದ್ರೂ ಜನ ಹೇಳಿದ್ದಾರೆ ಇವಾಗ ಸ್ಯಾನಿಟ್ರಿ ಪ್ಯಾಚ್ಗೆ ಹೋಗ್ಬಿಟ್ಟು ನಿಮ್ಮ ಮುಂದೆ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾಕಂದರೆ ಇದು ಫಸ್ಟ್ ಆಫ್ ಆಲ್ ಈಗ ಎನ್ವೈರ್ಮೆಂಟಲ್ ಸ್ಪೆಷಲಿಸ್ಟ್ ಎಲ್ಲ ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡಿ ಹಿಂಗೆ ಹಂಗೆ ಅಂತ ಅದ್ರದ್ದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಡೀತಾ ಇದೆ ಆದ್ರೂ ಇವಾಗ ಪ್ಯಾಡ್ ಮ್ಯಾನ್ ಅಂತ ಒಂದು ಪಿಕ್ಚರ್ ಬಂದು ಅದರ ಮೂಲಕ ಎಲ್ಲ ಸ್ವಲ್ಪ ಜನ ಇದ್ರ ವಿಚಾರ ಅರಿತುಕೊಂಡು ಇಟ್ಸ್ ನಾಟ್ ಎ ಸೀಕ್ರೆಟ್ ಪ್ಯಾಟರ್ ಹಿಂಗೆ ಹಂಗೆ ಅಂತ ಆದರೆ ಅಫೋರ್ಡೆಬಿಲಿಟಿ ಈಸ್ ವೆರಿ ಬಿಗ್ ಪ್ರಾಬ್ಲಮ್ ಇನ್ ದ ಕಂಟ್ರಿ ಯಾಕಂದರೆ ನಮ್ಮ ಹತ್ರ ಇದು ಕೆಲಸ ಮಾಡೋಕ್ಕೆ ಅನುಕೂಲನೂ ಇಲ್ಲ ಕೈಯಲ್ಲಿ ಕಾಸು ಇಲ್ಲ ಅದಕ್ಕೆ ನಾವು ಹೆಂಗಿದ್ರು ನಾವು ಸಹಿಸ್ಕೊಂಡಿರಬೇಕು ಅಂತ ಇದ್ರೆ ಅವ್ರ ಮೇಲೆ ಜಾಸ್ತಿ ಬಗ್ಗದವ್ರಿಗೆ ಜಾಸ್ತಿ ಗುದಬಾರದು ಅದಕ್ಕೆ ಈಗ ಸ್ಯಾನಿಟರಿ ಪ್ಯಾಡ್ಸ್ ಇಸ್ ಎ ನೆಸೆಸಿಟಿ ಯಾಕಂದರೆ ಅದು ಪ್ರಕೃತಿ ಸ್ವಭಾವವಾದ ಅವರಿಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಋತುಸ್ರಾವ ಆಗೋದು ಅದು ಖಾಯಿಲೆ ಅಲ್ಲ ಸೊ ಅದಕ್ಕೆ ಯಾವುದೇ ಆ್ಯಂಗಲಿಂದ ನಾವು ಯಾವುದೇ ಒಂದು ಚಿಕ್ಕ ಪ್ರಾಬ್ಲಮ್ ಅಂತ ಒಂದು ದೃಷ್ಟಿಯಲ್ಲಿ ನೋಡಿದರೆ ಅನ್ನಿಸ್ಬೋದು ಆದರೆ ಅದು ಪ್ರತಿ ತಿಂಗಳಿಂದ ಪ್ರಾಬ್ಲಮ್ಮು ಪ್ರತಿ ಯುವತಿ ಪ್ರತಿ ಮಹಿಳೆಯದು ಪ್ರಾಬ್ಲಮ್ ಆ ಥರ ನೀವು ಇಫ್ ಯು ಟೇಕ್ ಇಟ್ ಟು ಸ್ಕೇಲ್ ಯಸ್ ಮೇಡಮ್ ಬೀಯಿಂಗ್ ಅಲೋಪತಿ ಡಾಕ್ಟರ್ ಯು ರೆಸ್ಪೆಕ್ಟ್ ಆಯುರ್ವೇದ ಆಲ್ಸೋ ಹಾಗೆ ಈ ಒಂದು ಸ್ವಭಾವ ಹೇಗೆ ಬಂತು ಅಥವಾ ಅದರಲ್ಲಿ ನೀವು ಕಂಡುಕೊಂಡಂತ ಸತ್ಯ ಏನು ಇಲ್ಲ ಹೊಲಿಸ್ಟಿಕ್ ಕೇರ್ ಅಂತ ಏನ್ ಹೇಳ್ತಾರೆ ದಟ್ ಇಸ್ ಆಲ್ವೇಸ್ ಇಂಪ್ರೆಸ್ ಬಿ ಯಾಕಂದ್ರೆ ನಮ್ಮ ಮನೆ ಮದ್ದುಗಳನ್ನ ನಾವು ತಗೊಂಡೇನೆ ತಾನೇ ಬೆಳೆದಿರೋದು ಅದರಿಂದ ನಮ್ಗೆ ಅನುಕೂಲ ಆಗಿದೆ ಅಲ್ವಾ ಎಷ್ಟೋ ಸರ್ತಿ ನಾವು ನಮ್ಮ ಪರಿಸರ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇದು ಜನರು ಹೇಳಿದ್ದು ಕೇಳಿದ್ದು ಓಹ್ ಇದು ಆಗುತ್ತೆ ಅನ್ನೋದ ಕ್ವಶನ್ ಮಾಡೋದು ಹಂಗೂ ಆಗ್ಬಹುದು ಅನ್ನೋ ಒಂದು ವಿಶ್ ಕೀಪ್ ಯ ಮೈಂಡ್ ಓಪನ್ ಟು ದ ಪಾಸಿಬಿಲಿಟೀಸ್ ಯಾಕಂದ್ರೆ ಎಲ್ಲಾನು ಎಲ್ಲಾರ್ಗು ಗೊತ್ತಿರಲ್ಲ ಬಟ್ ಹೋಲಿಸಬೇಕಂದ್ರೆ ಇದರಿಂದ ಸಹಾಯ ಆಗ್ಬೋದು ಎಷ್ಟೋ ಜನ ನಮ್ಮಲ್ಲಿ ಬಂದು ಕೇಳ್ತಾರೆ ಆಯುರ್ವೇದಕ್ಕೆ ನಾನು ಟ್ರೀಟ್ಮೆಂಟ್ ಇದ್ದೀನಿ ತಗೊ ಏ ಅಂತ ರಬಿಷ್ ನಾವು ಮಾಡಬಾರ್ದು ಅದನ್ನು ತಗೊಳ್ತಾ ಇದ್ದೀರಾ ಏನು ತಗೊತ ಇದ್ರೆ ಇದರಿಂದ ನಿಮಗೆ ಅನನುಕೂಲ ಆದರೆ ಮಾತ್ರ ನಮಗೆ ಹೇಳಿ ಅಕಸ್ಮಾತ್ ಅನುಕೂಲ ಆದರೆ ನಮ್ಮಿಂದಾನೇ ನಿಮ್ಗೆ ಅನುಕೂಲ ಆಯಿತು ಅಂತ ನಾವೇನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಹಾ ನಿಮ್ಗೆ ಅನುಕೂಲ ಆಗಿದೆ ಅಲ್ವಾ ನಿಮಗೆ ಅನುಕೂಲ ಆಗೋದು ನಮಗೆ ಮುಖ್ಯ ಸಿ ದಟ್ ಅಜೆಂಡಾ ಅವ್ರ ಫೋಕಸ್ ಶುಡ್ ಬಿ ಕ್ಲಿಯರ್ ಯಾಕಂದ್ರೆ ಏನು ಯಾವುದಕ್ಕೆ ನಾವು ಹೊರಟಿದ್ದೀವಿ ಇವ್ರನ್ನ ಗುಣಮಟ್ಟ

ಇದು ಆ್ಯಂಡ್ ಆಲ್ಸೋ ಬರೀ ಒಂದು ಆಯುರ್ವೇದ ಅಲೋಪೆಥಿಕ್ ಅರೋಮಾ ಥೆರಪಿ ವಾಟರ್ ಬೆಲ್ಟ್ ಇದ್ದು ಅದು ಒಂದು ನಾನಾ ಥರದ್ದು ಎಲ್ಲಾನು ನಾವು ತಿಳ್ಕೊಳ್ಳೋಕ್ಕಾಗಲ್ಲ ಎಲ್ಲದರಲ್ಲೂ ಏನೋ ಒಂದು ಇರ್ಬೋದು ಈವನ್ ಇನ್ಕ್ಲೂಸಿವ್ ಆಫ್ ಫೇತ್ ಹೀಲಿಂಗ್ ಅನ್ನೋದು ಒಂದು ಮುಖ್ಯವಾಗಿ ಇದರಲ್ಲಿ ಬರುತ್ತೆ ಯಾಕಂದರೆ ಇಫ್ ಯು ಡೋಂಟ್ ಹ್ಯಾವ್ ದ ಫೇತ್ ಇನ್ ದ ಡಾಕ್ಟರ್ ನಿಮ್ದು ಅಷ್ಟಕ್ಕಷ್ಟೇ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಸೊ ಡೋಂಟ್ ಇಗ್ನೋರ್ ಆರ್ ನೆಗ್ಲೆಕ್ಟ್ ಎನಿಥಿಂಗ್ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಪ್ಲೇಸ್ ಆ್ಯಂಡ್ ಎವ್ರಿಥಿಂಗ್ ಶುಡ್ ಬಿ ರೆಸ್ಪೆಕ್ಟೆಡ್ ಜಸ್ಟ್ ಬಿಕಾಸ್ ಯು ಡೋಂಟ್ ನೋ ಅಬೌಟ್ ಇಟ್ ಯು ಕ್ಯಾನ್ ಡಿಸ್ಕಾರ್ಡ್ ಬಹುಶಃ ಆ ಒಂದು ಆಟಿಟ್ಯೂಡ್ ಅಥವಾ ಆ ಒಂದು ಮನೋಧೋರಣೆ ನಿಮ್ಮ ಯಶಸ್ಸಿಗೆ ನಿಮ್ಮ ಸಾಧನೆಗೆ ಈ ರೀತಿ ಸಮಾಜಕ್ಕೆ ಕನೆಕ್ಟ್ ಆಗುವ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಬಹಳ ಅನುಕೂಲವಾಗಿದೆ ಅದು ಒಂದು ಕೋರ್ ಪಾಯಿಂಟ್ ಅಂತ ನಾವು ಭಾವಿಸ್ಬೋದಾ ನಾವು ಹೇಳೋದು ಅದೇ ಹೋಲ್ಸಮ್ ಅನ್ನೋದು ಬರೀ ಅದರ್ ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ಗೆ ಮಾತ್ರ ಅನ್ವಯಿಸಲ್ಲ ಹೋಲ್ಸಮ್ ಅನ್ನೋದು ನಿಜವಾಗಿ ಸೋಷಿಯಲ್ ಲೀಗಲ್ ಎಜುಕೇಷನಲ್ ಎಕನಾಮಿಕಲ್ ಆ್ಯಂಗಲ್ಸ್ ಆಫ್ ಪೀಪಲ್ ದಟ್ ಇಸ್ ಇನ್ಫ್ಯಾಕ್ಟ್ ದಾಲ್ಸೋ ಅದೂ ಎಲ್ಲ ಅವ್ರ ವ್ಯಕ್ತಿತ್ವದಲ್ಲಿ ಸೇರ್ಕೊಂಡಿರತ್ತೆ ಅವ್ರು ನಿಮ್ಮ ಹತ್ರ ಬರೋಕ್ಕೆ ಬರದೇ ಇರೋಕ್ಕೆ ನಾನಾ ಕಾರಣಗಳಿರತ್ತೆ ಅವ್ರು ಈ ಥರ ಟ್ರೀಟ್ಮೆಂಟ್ ತಗೊಂಡು ಅದು ಸಕ್ಸಸ್ ಆಗಿರೋಕ್ಕೆ ಆಗಿಲ್ಲ ಅದೇ ಇರೋದಕ್ಕೆ ಲಾಟ್ ಆಫ್ ಇಶ್ಯೂಸ್ ಅರ ಒಂದು ಅದಕ್ಕೆ ಯಾರ್ದು ನಾವು ಸ್ಪ್ಲಿಟಿಂಗ್ ಹೇರ್ಸ್ ಹತ್ತಿರ ಬೇರ್ಪಡಿಸಿ ನಾವು ಅದನ್ನು ಮಾಡೋಕ್ಕಾಗಲ್ಲ ನಾವು ಎಲ್ಲ ಒಪ್ಪಿಕೊಂಡು ಎಲ್ಲರೂ ಒಟ್ಟಿಗೆ ಜೋಡಿಸ್ಕೊಂಡು ನಾವು ಎಷ್ಟು ಮಟ್ಟಿಗೆ ನಡೀತೀವಿ ದಟ್ ಮಚ್ ಕ್ಲೋಸರ್ ಯು ಆರ್ ಟು ಯುವರ್ ಫಿನಿಷ್ ಪಾಯಿಂಟ್ ಆರ್ ಸಕ್ಸಸ್ ಅನ್ಫಿನಿಷ್ ಎಜೆಂಡಾ ತುಂಬ ಇದೆ ನಾವು ಒಬ್ಬೊಬ್ಬರು ಸಪ್ರೇಟ್ ಸಪ್ರೇಟ್ ಫ್ರ್ಯಾಗ್ಮೆಂಟೆಡ್ ಕಂಪಾರ್ಟ್ಮೆಂಟ್ಸಲ್ಲಿ ಬಿಟ್ಟರೆ ನಮಗೆ ಏನು ಇವಾಗ ಕೋವಿಡ್ ಸಿಚುವೇಶನಲ್ಲಿ ತಿರುಗು ನಾನು ಅದೇ ಬಾತ್ಗೆ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ಸ್ ಕೇರು ಬೇಕು ಆದರೆ ಹೋಮ್ ನರ್ಸಿಂಗ್ ಕೇರು ಬೇಕಾಗ್ಬೋದು ಅವ್ರಿಗೆ ಊಟ ತಿಂಡಿ ಕೊಡೋಕ್ಕೂ ಬೇಕಾಗ್ಬೋದು ಹೋ ಹೌಸ್ ಕೀಪಿಂಗ್ ಕ್ಲೀನ್ಲಿನೆಸ್ಗೂ ಬೇಕಾಗ್ಬೋದು ಆ್ಯಂಡ್ ಲಾಸ್ಟ್ ಆಫ್ ಆಲ್ ಸಿಮೆಟ್ರಿ ಲೆವೆಲ್ ಅಲ್ಪ್ ಫ್ರಮ್ ಹೋಮ್ ಟು ಟೂಮ್ ಅಂತಾರಲ್ಲ ಆ ಥರ ಪರಿಸ್ಥಿತಿ ಅದರಿಂದ ನಾವು ಯಾವ ಆ್ಯಂಗಲ್ಲು ನಾವು ಬಿಡೋಂಗಿಲ್ಲ ಎಸ್ ಮೇಡಮ್ ಸಾಮಾನ್ಯವಾಗಿ ಒಂದೇ ಪ್ರೊಫೆಷನ್ನಲ್ಲಿ ಇದ್ದರೂ ಕೂಡ ಅಲ್ಲಿ ಧ್ಯೇಯೋದ್ದೇಶ ಡಿಫ್ರೆಂಟ್ ಆಗಿದ್ರೆ ಬಹಳ ಕಷ್ಟ ಆಗುತ್ತೆ ವಿರುದ್ಧವಾಗಿದ್ದರೆ ಕಷ್ಟ ಆಗುತ್ತೆ ಆದರೆ ಈ ಡಾಕ್ಟರ್ ಸಪೋರ್ಟ್ ಈ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಸಹಕಾರಿ ಅಂತ ಹೇಳ್ತೀರಿ ಪ್ರತಿಯೊಬ್ಬ ಡಾಕ್ಟರ್ಗೂ ಇನ್ನೊಬ್ರು ಡಾಕ್ಟರ್ ಸಪೋರ್ಟ್ ಯಾವುದೇ ಒಂದು ಹೊತ್ತಲ್ಲಿ ಬೇಕೇ ಆಗತ್ತೆ ಅನ್ನೋದು ಮೆಚೂರ್ ಡಾಕ್ಟರ್ಸ್ ಅಂಡ್ ಸೀನಿಯರ್ ಡಾಕ್ಟರ್ಸ್ಗೆ ಚೆನ್ನಾಗಿ ಇದು ಅರಿವು ಇರುತ್ತೆ ಆದ್ರಿಂದ ನಾವು ಏನಪ್ಪಾ ಇವರು ಡಾಕ್ಟರ್ಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋತಾರೆ ಅಂತ ಜನರು ಅಂತ ಜನಕ್ಕೆ ಅನ್ಸತ್ತೆ ಆದ್ರೆ ನಿಜ ಅಂದ್ರೆ ಅಂದರೆ ಇಟ್ ಕಮ್ಸ್ ಟು ಪೇಶೆಂಟ್ ಕೇರ್ ನಾವು ಎಲ್ಲ ಒಟ್ಟುಗೂಡಿನೇ ಹೇಗಾದ್ರೂ ಮಾಡಿ ಅದನ್ನ ಬೆಸ್ಟ್ ಆಫ್ ಕೇರ್ ಅಲ್ಲಿ ತಲುಪಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರತ್ತೆ ಆದ್ರೆ ಒಂದು ಇದು ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಮಷೀನ್ಸ್ ಅದಕ್ಕೆ ಒಂದೇ ಒಂದು ತೊಂದರೆಗೂ ಫೋರ್ ಒಪಿನಿಯನ್ಸ್ ಆರ್ ಪಾಸಿಬಲ್ ಅವಾಗ ಇರೋ ಟೈಮ್ಗೆ ಅದಕ್ಕೆ ನಾನು ಹೇಳೋ ಪ್ರಕಾರ ಡಾಕ್ಟರ್ಸ್ ಅಪ್ಪ ಅನ್ನೋ ವಿದ್ಯೆ ವಿದ್ಯೆ ಅಂತ ಅಂತ ಯಾಕಂದ್ರೆ ನಾಲ್ಕು ತರ ನಮಗೆ ಆಪ್ಷನ್ಸ್ ಇರೋವಾಗ ಯಾವ ಆಪ್ಷನ್ ನೀವು ಪಿಕ್ ಆ ಸಮಯದಲ್ಲಿ ನಿಮ್ದು ಮನಸ್ಥಿತಿ ಹೆಂಗಿರತ್ತೆ ನಿಮ್ಗೆ ಏನು ಇಂಟ್ಯೂಷನ್ ಇಂದ ನೀವು ಇದು ಸರಿ ಅಂತ ನಿಮ್ ಮನ್ಸಿಗೆ ಅನ್ಸ್ಬಿಟ್ಟಿದೆ ಅದೇ ರೈಟ್ ಟೈಮ್ ರೈಟ್ ಥಾಟ್ಸ್ ಬರ್ಲಿ ಅಂತಾನೆ ನಾವು ದೇವ್ರನ್ನ ಯಾವಾಗ್ಲೂ ಪ್ರಾರ್ಥಿಸ್ಕೊಳ್ಳೋದು ಯಾಕಂದ್ರೆ ಯಾವ್ದಾದ್ರು ಒಂದ್ ಚೂರು ಎರಡ್ ಆದ್ರೆ ಓಹ್ ಹಿಂದಿರುಗಿ ನಾನ್ ನಾವ್ ಯಾಕೆ ಸಜೆಷನ್ ತಗೊಳ್ಬಾರ್ದು ಅಂತ ಅಲ್ವೇ ಈಗ ಇದು ಸರಿನಾ ತಪ್ಪಾ ಅಂತ ಕೇಳೋಣ ಎಸ್ ನಮಸ್ಕಾರ ನಮಸ್ಕಾರ ನಾನು ರಾಘವ ಸೂರ್ಯ ನಮ್ಮ ಬಾಹುಬಲಿ ಕಾರ್ಯಕ್ರಮದಿಂದ ಮಾತನಾಡ್ತಾ ಇದ್ದೀನಿ ಹೇಗಿದ್ದೀರಿ ಮೇಡಮ್ ನಮಸ್ಕಾರ ದ ಮೋಸ್ಟ್ ವೈಬ್ರೆಂಟ್ ಅಂಡ್ ಎಕ್ಸಿಬರೇಟಿಂಗ್ ಲೇಡಿ ಅಂತ ನನಗೆ ಅನಿಸ್ತಾ ಇದೆ ಸಮಯ ಸಾಕಾಗಲ್ಲ ಅನ್ಸುತ್ತೆ ಒನ್ ಅವರ್ ಕೂಡ ಸಾಕಾಗಲ್ಲ ಹೌ ಡಿ ಯು ಡಿಫೈನ್ ಹರ್ ಮೇಡಮ್ ವಾಟ್ಸ್ಆರ್ ಸ್ಪೆಷಾಲಿಟಿ ಅಂತ ನೀವು ಕಂಡ ಹಾಗೆ ನಿಮ್ಮ ಅನುಭವದಲ್ಲಿ ಐ ಥಿಂಕ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಶಿ ಇಸ್ ಮೈ ಮೆಂಟರ್ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಸೀನ್ ಅಂದ್ರೆ ಅವರಲ್ಲಿ ಎಷ್ಟು ಒಬ್ಬರಿಗೆ ಹೆಲ್ಪ್ ಮಾಡೋದು ಒಬ್ಬರ ಬಗ್ಗೆ ಕಾಳಜಿ ಪೇಶೆಂಟ್ ಬಗ್ಗೆ ಕಾಳಜಿ ಅದೆಲ್ಲದಕ್ಕೆ ಐ ಥಿಂಕ್ ಶಿ ಇಸ್ ಅನ್ ಎಪಿಟೋಮ್ ಅವ್ರ ಎಕ್ಸಾಂಪಲ್ ಅದಕ್ಕೆ ಸೊ ಅವರನ್ನ ಹಿಂಗ್ ವರ್ಡ್ ಅಲ್ಲಿ ಹಿಂಗ್ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಕಷ್ಟ ಬಟ್ ಶಿ ಇಸ್ ದ ಬೆಸ್ಟ್ ಬರೀ ಇದು ಅಲ್ಲ ಕೇರ್ ಅಂಡ್ ರೀಚ್ ಇಂಟರ್ನ್ಯಾಷನಲ್ ಲೆವೆಲ್ ವಿತ್ ಆಲ್ ಹರ್ ಸ್ಕಿಲ್ಸ್ ಅವ್ರಿಗೆ ಎಷ್ಟು ಒರೇಟರಿ ಸ್ಕಿಲ್ಸ್ ಸೂಪರ್ ಅವ್ರಿಗೆ ಯಾವ್ದಾರು ಒಂದು ವಿಷಯ ಅವರು ಎಕ್ಸ್ಪ್ಲೈನ್ ಮಾಡಕ್ ಕುತ್ಕೊಂಡ್ರೆ ಅದು ಪೇಶೆಂಟ್ ಇರ್ಲಿ ಒಂದ್ ಕಾಮನ್ ಮ್ಯಾನ್ ಇರ್ಲಿ ಅಥವಾ ಒಂದ್ ಡಾಕ್ಟರ್ಸ್ ಇರ್ಲಿ ಎಲ್ಲಾರು ಕಂಡ್ಬಿಟ್ಟು ಬಾಯ್ ಬಿಟ್ಟು ಕೇಳ್ತಾರೆ ಅದಷ್ಟು ಚೆನ್ನಾಗಿ ತಲೆಗೆ ಹೋಗುತ್ತೆ ಅಷ್ಟು ಅವ್ರಿಗೆ ಸಬ್ಜೆಕ್ಟ್ ನಾಲೆಜ್ ಅಂಡ್ ಡೆಪ್ತ್ ಇದೆ ಒನ್ ಆಫ್ ದ ಮೋಸ್ಟ್ ಬಿಸಿಯೆಸ್ಟ್ ಪ್ರಾಕ್ಟೀಷನರ್ಸ್ ಆಫ್ ಬ್ಯಾಂಗ್ಳೋರ್ ಅಂತ ಹೇಳ್ಬೋದು ಒಂದ್ ಕಾಲದಲ್ಲಿ ಅವರು ಹಂಡ್ರೆಡ್ ಡೆಲಿವರಿ ಸೆಂಚುರಿ ಹೊಡಿತಾ ಇದ್ರು ಅಷ್ಟು ಬಿಸಿ ಡಾಕ್ಟರ್ ಅವರು ನಾನು ಏನೇ ಆಗಿದ್ರು ಅವರಿಂದ ತುಂಬಾ ಕಲ್ತಿದ್ದೀನಿ ಅವರಿಂದ ನಾನು ಪ್ರೊಫೆಷನಲ್ ಮಾದರ್ ಅನ್ಬೋದು ಅಷ್ಟೇ ಐ ಥಿಂಕ್ ಹ್ಯಾಪಿ ಮದರ್ಸ್ ಡೇ ಅಂಡ್ ಹ್ಯಾಪಿ ಬರ್ತ್ ಡೇ ಟು ಯು ವಿದ್ಯಾ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಎಸ್ ಎಸ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಥ್ಯಾಂಕ್ಸ್ ಲಾಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಥ್ಯಾಂಕ್ ಯು ಸೋ ಮಚ್ ಎಸ್ ಮೇಡಮ್ ಇದು ಬಹಳ ಖುಷಿ ವಿಚಾರ ಮತ್ತು ಜವಾಬ್ದಾರಿಯ ವಿಚಾರ ಅಂತ ಅಂದ್ಕೊಳ್ತೀನಿ ಹೌ ಬ್ಲೆಸ್ಡ್ ಯು ಆರ್ ಅಂತ ಅನ್ಸುತ್ತೆ ಇಂಥದ್ದನ್ನೆಲ್ಲ ಕೇಳಿದಾಗ ಏನು ಗೊತ್ತಾ ದ ವರ್ಲ್ಡ್ ವಾಸ್ ಎಕ್ಸಿಸ್ಟಿಂಗ್ ಈವನ್ ಬಿಫೋರ್ ವಿ ಕೇಮ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಕಂಟಿನ್ಯೂ ಟು ಎಕ್ಸಿಸ್ಟ್ ಈವನ್ ಆಫ್ಟರ್ ವಿ ಗೋ ವಾಟ್ ಯು ಲೀವ್ ಬಿಹೈಂಡ್ ಈಸ್ ದ ಲೆಗಸಿ ಅದೇ ವಿದ್ಯೆ ಹೇಳಿದ ಮಾತಲ್ಲಿ ಇಷ್ಟು ಜನ ನಾವು ಇಲ್ಲದೇ ಇದ್ಮೇಲೂ ಅದಕ್ಕೇನೇ ಹೇಳಿದ್ವಿ ಇವಾಗ ಚಾಮರಾಜನಗರದಲ್ಲೇ ಇರ್ಬೋದು ದಿಲ್ಲಿಲ್ಲೇ ಇರ್ಬೋದು ಇಸ್ರೈಲಲ್ಲೇ ಇರ್ಬೋದು ಲಂಡನಲ್ಲೇ ಇರ್ಬೋದು ವ್ಯಾಂಕೂವರಲ್ಲಿ ಇರ್ಬೋದು ನಾವಲ್ಲಿ ಹೋಗಿ ಏನು ಫುಟ್ ಪ್ರಿಂಟ್ಸ್ ಬಿಟ್ಟು ಬಂದ್ವಿ ಅದನ್ನು ಜನ ನಮ್ಮನ್ನು ಒಂದು ಒಳ್ಳೆ ಕಾರಣಕ್ಕೆ ನೆನೆಸ್ಕೋತಾರ ದ ಲೀವಿಂಗ್ ದ ಲೆಗಸಿ ಬಿಹೈಂಡ್ ಇಸ್ ದ ಮೇನ್ ಥಿಂಗ್ ನಮ್ಮಿಂದಾನೇ ಎಲ್ಲ ಆಯಿತು ಅಂತ ಅಲ್ಲ ನಮ್ಮಿಂದ ನಮ್ಮಿಂದ ಆದಷ್ಟು ನಮ್ಮಿಂದ ಆಯಿತು ನಾವು ವಿಯರ್ ಇನ್ ದ ಪಾಸ್ ಇನ್ ಫೇಸ್ ಅದೇ ಹೇಳಿದಲ್ಲ ಪಾಸ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಲ್ಲಿ ವಿ ಆರ್ ಪ್ಲೇಯಿಂಗ್ ಆ ರೋಲ್ ಆ್ಯಂಡ್ ಮೂವಿಂಗ್ ಆನ್ ಅಂತ ಅಷ್ಟು ಸಿಂಪಲ್ಲಾಗಿ ನಮ್ಮದು ಆ್ಯಟಿಟ್ಯೂಡ್ ಇದ್ಬಿಟ್ರೆ ನಾವು ಖಂಡಿತವಾಗಿ ಬಹಳಷ್ಟು ಜನರಿಂದ ಸಹಕಾರನೂ ಪಡ್ಕೊಳ್ಬೋದು ನಾವು ಮಾಡೋ ಕೆಲಸನ ಇನ್ನೂ ಸ್ಟ್ರಾಂಗ್ ಆಗಿ ಸ್ಕೇಲೆಬಲ್ ರೀತಿಯಲ್ಲಿ ನಾವು ಎಫಿಷಿಯಂಟು ಯಾಕಂದರೆ ಜನ ನಿಮ್ಮ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಮುಂದೆ ಬರೋದು ಯಾಕೆ ಅದು ಅಷ್ಟು ಜನ ಸಹಕಾರ ನಮಗೆ ಬೇಕು ಅಂತ ನಾವು ಅರ್ಥಕೊಂಡಿರೋದ್ರಿಂದಾನೆ ಹೇಮ ದಿವಾಕರ್ ಅಂತ ಒಂದು ಸಕ್ಸಸ್ಫುಲ್ ಪರ್ಸ್ನಾಲಿಟಿ ಗಮನಿಸಿದಾಗ ಬಹಳಷ್ಟು ವಿಚಾರಗಳು ಬಂದೇ ಬರುತ್ತವೆ ಅದರಲ್ಲಿ ತಂದೆ ತಾಯಿಗಳ ಪಾತ್ರ ಎಷ್ಟಿದೆ ಅಂತ ಹೇಳ್ತೀರಿ ಹೌ ಗ್ರೇಟ್ಫುಲ್ ಯು ಆರ್ ಟು ದ್ ಎವರ್ ಗ್ರೇಟ್ಫುಲ್ ನೀಡ್ಲೆಸ್ ಟು ಸೇ ಯಾಕಂದ್ರೆ ಅವರು ಇವಾಗೆ ನಮಗೆ ಇಲ್ಲಿ ಆರ್ಗನೈಸೇಷನಲ್ಲಿ ಆಮೇಲೆ ಸೋಷಲ್ ಫೈಬರಲ್ಲಿ ನಾವು ಇನ್ವಾಲ್ವ್ ಆದಾಗ ನಮಗೆ ಈ ಥರ ಜೆಂಡರ್ ಇನ್ಇಕ್ವಾಲಿಟಿ ಎಲ್ಲ ಇದೂ ಒಂದು ಇರತ್ತಪ್ಪ ಅಂತ ನಮಗೆ ಗೊತ್ತಾಗಿದ್ದೇ ಎಷ್ಟು ಷ್ಟು ವಯಸ್ಸಾದ ಮೇಲೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ನಾವು ಬೆಳೆದಾಗ ನನ್ನ ತಮ್ಮನೂ ಇದ್ದ ತಂಗಿನೂ ಇದ್ದರು ನಾವು ಮೂರು ಜನಕ್ಕೂ ನಮಗೆ ಏನು ಅಂದರೆ ಅನುಕೂಲ ಮಾಡಿಕೊಡೋದ್ರಲ್ಲಿ ಅಥವಾ ಅವ್ರ ಆ್ಯಟಿಟ್ಯೂಡ್ನಲ್ಲಿ ಖಂಡಿತ ಒಂದು ಎಳ್ಳಷ್ಟು ಕೂಡ ಡಿಫ್ರೆನ್ಸ್ ಇರಲಿಲ್ಲ ಎವ್ರಿಥಿಂಗ್ ಫಾರ್ ಎವ್ರಿ ಬಾಡಿ ಅದ ಆಮೇಲೆ ಎಷ್ಟು ನಮಗೆ ಬೇಕೋ ಅಷ್ಟು ಇಂಡಿಪೆಂಡೆಂಟ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವರು ಅವಕಾಶ ಕೊಟ್ಟರು ದೆಟ್ ಟ್ರಸ್ಟೆಡ್ ಅಸ್ ಆ್ಯಂಡ್ ದಟ್ ವಾಸ್ ಅ ಗ್ರೇಟ್ ಥಿಂಗ್ ವಿತ್ ಪೇರೆಂಟ್ಸ್ ಯಾಕಂದರೆ ಇವಾಗ ಒಂದು ಕ್ಲಾಸಿಕಲ್ ಡಾನ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ನಾವು ಎಷ್ಟು ಮಟ್ಟಿಗೆ ಕಲಿತೇವೆ ಬಿಡ್ತೇವೆ ಎಲ್ಲದಕ್ಕೂ ಅನುಕೂಲ ಅವಕಾಶ ಮಾಡಿಕೊಟ್ರು ದಾಟ್ ಇಸ್ ಅ ಸೇಮ್ ಆ್ಯಟಿಟ್ಯೂಡ್ ವಿ ಆರ್ ಕ್ಯಾರಿಯಿಂಗ್ ಎಲ್ಲರಿಗೂ ನಮಗೆ ಆದಷ್ಟು ನಾವು ಅನುಕೂಲ ಅವಕಾಶ ನಾವು ವಿ ಹ್ಯಾವ್ ಟು ಕೀಪ್ ಆರ್ ಕ್ಯಾನ್ವಸ್ ಓಪನ್ ಅದೇ ಯಾರ್ಯಾರು ಎಷ್ಟೆಷ್ಟು ಅದರಿಂದ ತಗೊಳ್ತಾರೆ ಅದು ಅವ್ರವ್ರಿಗೆ ಸಂಬಂಧಪಟ್ಟ ಸಂಬಂಧಪಟ್ಟ ಅಂತ ಹೇಳ್ತೀರಿ ಎಸ್ ಸೊ ಸ್ವೀಟ್ ಹಾಗೆಯೇ ಕುಟುಂಬ ಸಹಕಾರ ಬಹಳಷ್ಟು ಇಲ್ಲಿ ಬೇಕೇ ಬೇಕಾಗುತ್ತೆ ಡಾಕ್ಟರ್ ದಿವಾಕರ್ ಅವರ ಸಪೋರ್ಟ್ ಬಗ್ಗೆ ಅಥವಾ ಅವರ ಒಂದು ಪ್ರೋತ್ಸಾಹಕ್ಕೆ ಸಂಬಂಧಪಟ್ಟ ಹಾಗೇನು ಹೇಳ್ತೀರಿ ಎಲ್ಲರೂ ದೇರ್ ಇಸ್ ಆಲ್ವೇಸ್ ಅ ಸಕ್ಸಸ್ಫುಲ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವಿಮೆನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ಮ್ಯಾನ್ ಅಂತ ಇದೆಲ್ಲ ಸಾಮಾನ್ಯವಾಗಿ ಹೇಳೋದು ನಾನು ಬಿಹೈಂಡ್ ಅಂಡ್ ಫ್ರಂಟ್ ನೀವು ಬಿಟ್ಬಿಡಿ ಓಕೆ ಶೋಲ್ಡರ್ ಟು ಶೋಲ್ಡರ್ ಅಗೇನ್ ಜೊತೆ ಜೊತೆಯಾಗಿ ನಿನ್ನ ಕೆಲಸ ಇದು ನಮ್ಮ ಕೆಲಸ ಅಂತ ಭೇದ ಭಾವ ಇಲ್ಲ ನಾವು ಮಾಡಬೇಕು ನಾವು ಟ್ರಸ್ಟಿಂಗ್ ಕೆಲವು ಸರ್ ನಾನು ಮಾಡೋ ಕೆಲವು ಕಾರ್ಯಗಳು ತುಂಬ ತುಂಬ ಕ್ರೇಜಿಯಾಗಿರತ್ತೆ ಏನೋ ಮಾಡೋಕ್ಕೆ ಹೊರಟುಬಿಟ್ಟಿರ್ತೀನಿ ಅದರಲ್ಲಿ ಎಷ್ಟೋ ಒಂದು ಅನನುಕೂಲಗಳು ಬಂದಿರತ್ತೆ ಆದರೆ ಇದು ನೀನು ಯಾಕೆ ಮಾಡ್ತಾ ಇದ್ದೀಯಾ ಅಥವಾ ಇದರಿಂದ ಇದು ಏನು ಈ ಕೆಲಸ ನೀವು ಏನು ಮುಂದೆ ನಡೆಯೋ ಥರ ಕಾಣಿಸ್ತಾ ಇಲ್ಲ ಅಂತ ನೆಗೆಟಿವ್ ಆಗಿ ಹೇಳಿ ಅವ್ರಿಗಾದಷ್ಟು ಅವ್ರು ಅದರೊಳಗೆ ಖಂಡಿತವಾಗಿ ಅದು ಸಹಾಯ ಮಾಡೇ ಬರ್ತಾರೆ ಆದರೆ ಒಂದು ಪ್ರಾಜೆಕ್ಟ್ ಅಂತ ನಾವು ಏನು ತಗೊಳ್ತೇವೆ ಈಗ ಫೋರ್ಟೀನ್ ಸ್ಟೇಟ್ಸ್ ಅಂತ ಹೇಳ್ತಾ ಇದ್ದೀನಿ ಎಷ್ಟೋ ಇನ್ನೂ ಒಂದು ಸ್ಪಿಯರ್ ಅಂತ ಅಲ್ಲ ಇಷ್ಟು ಲ್ಲಿ ನಾನು ತೊಡಗಿಸ್ಕೊಂಡಿರುವಾಗ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ನಂದು ಬೇರೆ ಪ್ರಾಜೆಕ್ಟ್ ದಿವಾಕರ್ ಸರ್ವಿಸ್ ನಾವು ಇಂದೋ ಕೆಲಸಗಳು ಮಾಡ್ತಾ ಇದ್ದೇವೆ ಆರ್ಟಿಸ್ಟಿಂದ ಅಷ್ಟು ಮಾಡ್ತಾ ಇದ್ದೇವೆ ಆರ್ಗನೈಸೇಷನ್ ಪೊಸಿಷನ್ ಇಂದ ನಂದು ಸಿಕ್ಕಾಪಟ್ಟೆ ನಾವು ಆವಿಷ್ಕಾರ ಅನ್ನೋ ಸಂಸ್ಥೆಯಿಂದ ಸರ್ವಿಸ್ ಟ್ರಸ್ಟ್ ಇಂದಾನೆ ಅವಿಂಗ್ ನಾವು ಸ್ಟಾರ್ಟ್ ಮಾಡಿದ್ದು ಪ್ರಗತಿ ಜಾಗೃತಿ ಅಂದ್ ಸಂಸ್ಕೃತಿ ಅಂತ ಅದೇ ನಮಗೆ ಸಂಬಂಧ ಇಲ್ಲದೆ ಇರೋ ಕೆಲಸ ಅಂತ ಅನ್ಕೊಳ್ಳಲ್ಲ ನಾವು ಮಾಡೋದು ಅಂತ ಅವ್ರದ್ದು ಒಂದು ಮನೋಭಾವ ಇದೆಲ್ಲ ದಟ್ ಈಸ್ ದ ಬೆಸ್ಟ್ ಆ್ಯಂಡ್ ನೋ ಇಂಟರ್ಫಿಯರೆನ್ಸ್ ಇವಾಗ ಮಾಡಬೇಕಾದ್ರೆ ಇದ್ಯಾಕೆ ಅದ್ಯಾಕೆ ಅಂದರೆ ಪ್ರಶ್ನೆಗಳಿಲ್ಲದೆ ಟೋಟ್ಲಿ ಟ್ರಸ್ಟಿಂಗ್ ಆ್ಯಂಡ್ ಆಮೇಲೆ ಒಂದು ಸ್ವಲ್ಪ ಕೂಡ ನನಗನ್ಸಿದ ಮಟ್ಟಿಗೆ ಹೀ ಇಸ್ ವೆರಿ ಪ್ರೌಡ್ ಆಫ್ ಮೀ ಅಂಡ್ ಮೈ ಅಚೀವ್ ಮೆಂಟ್ಸ್ ದಟ್ ಇಸ್ ಅ ವೆರಿ ರೇರ್ ಕ್ವಾಲಿಟಿ ಇನ್ ಅ ಮ್ಯಾನ್ ಅಂತ ನನಗೆ ಒಂದು ಅನ್ಸುತ್ತೆ ಯಾಕಂದ್ರೆ ಒಬ್ರು ಸುಮಾರು ನಮ್ಮ ಕಲೀಗ್ಸ್ ಅಲ್ಲೂ ನಾವು ನೋಡಿದಿವಿ ಒಂದು ಹಸ್ಬೆಂಡ್ ಅಂಡ್ ವೈಫ್ ರಿಲ್ಸ್ ವೈಫ್ ತುಂಬಾ ಮುಂದೆ ಬಂದಿದ್ರೆ ಕೆಲವು ಸತಿ ಅವ್ರಿಗೆ ಕಡಿವಾಣ ಹಾಕೋತರ ಕೆಲವು ಮನೆಗಳಲ್ಲಿ ಪರಿಸ್ಥಿತಿ ಇರುತ್ತೆ ಆದ್ರೆ ಕೆಲವು ಮನೆಗಳಲ್ಲಿ ಖಂಡಿತವಾಗಿ ಖಂಡಿತವಾಗಿ ಯಾಕಂದ್ರೆ ನಮ್ಮ ಕಲೀಗ್ಸ್ ಎಷ್ಟೋ ಜನ ಇನ್ನು ಎಷ್ಟೋ ಮುಂದೆ ಬರಬಹುದು ಅವರವರ ಪರಿಸರದಲ್ಲಿ ಅವ್ರಿಗೆ ಅಷ್ಟು ಅನುಕೂಲ ಸಿಕ್ಕ ಅಂತ ಅನುಭವ ಆಗಿಲ್ಲ ಜನರಲೈಸ್ ಮಾತ್ರ ಎಲ್ಲೂ ಪ್ರತಿಯೊಬ್ಬರು ಬೀಯಿಂಗ್ ತರ ಮ್ಯಾನ್ ವುಮೆನ್ ಅಂತ ಎಲ್ಲ ಜಾಸ್ತಿ ಡಿಫ್ರೆಂಟ್ ಲೈಕ್ ಟೂ ವಿಂಗ್ಸ್ ಏನೇ ಸಕ್ಸಸ್ ಆಗ್ಬೇಕಾದ್ರು ಇಟ್ ಟು ಫ್ಲೈ ವಿತ್ ಬೋತ್ ವಿಂಗ್ಸ್ ದಟ್ ಇಸ್ ನೆಕ್ಸ್ಟ್ ಜನರೇಷನ್ಗೆ ನಾವು ಅದೇ ತರ ಪ್ರೋತ್ಸಾಹಿಸೋಣ ಬಡಿ ಇಸ್ ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಇಂಪಾರ್ಟೆಂಟ್ ಅಂತ ಈ ಭೇದ ಭಾವಗಳನ್ನ ನಾವೆಷ್ಟು ಎಷ್ಟು ಮಾಡ್ತಾ ಹೋಗ್ತಿವೋ ಅಷ್ಟು ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ ಲೆಟ್ಸ್ ಟ್ರೈ ಟು ಬ್ರಿಡ್ಜ್ ದಟ್ ಗ್ಯಾಪ್ ಅಂಡ್ ಎವ್ರಿಬಡಿ ಇಸ್ ಕಾಂಟ್ರಿಬ್ಯೂಟ್ರಿ ಅದು ಒಂದು ನಾವು ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅನ್ನೋವಾಗ ಈ ತರ ಕಾಂಡಕ್ಟ್ ಆಲ್ಸೋ ಬಿಗಿನ್ಸ್ ಎಟ್ ಹೋಮ್ ಎಲ್ಲರೂ ಅದೇ ತರ ಅನುಸರಿಸಿದ್ರೆ ಐ ಥಿಂಕ್ ದಿಸ್ ಸೊಸೈಟಿ ವಿಲ್ ಬಿ ರಿಯಲಿ ಡಿಫ್ರೆಂಟ್ ಪ್ಲೇಸ್ ಹಾಗೆ ಕೂಡ ಕನ್ನಡವನ್ನ ಬಹಳ ತದನಂತರ ಇಷ್ಟು ಚೆನ್ನಾಗಿ ಮಾತೃಭಾಷೆ ಕನ್ನಡನೇ ಫಾದರ್ ಮತ್ತೆ ಮಾತೃ ಬ್ರದರ್ ಇಬ್ರು ಕೆಲಸಕ್ಕೋಸ್ಕರ ಅಂತ ಮುಂಬೈಗೆ ಫಾದರ್ ಬ್ರದರ್ ಕನ್ನಡ ಚಳವಳಿಗಾರ ಅಂತಾನೆ ಹೇಳ್ಬೋದು ಸಂಘ ಕರ್ನಾಟಕ ಸಂಘ ಮೈಸೂರು ಅಸೋಸಿಯೇಷನ್ ಅದೆಲ್ಲ ಕನ್ನಡ ಆರ್ಗನೈಸೇಷನ್ ನಮ್ಮ ದೊಡ್ಡಪ್ಪನೇ ಮುಂಬೈನಲ್ಲಿ ಮುಂದೆ ತಂದಿರೋದು ಅದರ ಅಂತ ನಮ್ಮ ಫಾದರು ನೀವು ಕನ್ನಡ ಕಲೀಲೇಬೇಕು ಅಂತ ಟ್ಯೂಷನ್ಗಿಟ್ಟು ನಮ್ಮ ಕನ್ನಡ ಬರೆಯೋದನ್ನು ಆ ತರಂಗ ಅಂತ ಮ್ಯಾಗ್ಝೀನ್ಸಲ್ಲಿ ಲೇಖನ ಬರೆಯೋ ಅಷ್ಟು ಮಟ್ಟಿಗೆ ಕನ್ನಡ ಕಲಿಯುವಿಕೆ ನಮ್ಮಲ್ಲಿದೆ ಹಾಗೂ ಒಂದು ಸತಿ ಏನು ಭಾಷೆ ನಾವು ಪೇಷನ್ಸ್ ಹತ್ರ ಎಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಒಂದ್ಸತಿ ಮ್ಯೂಸಿಕ್ ಪ್ರೋಗ್ರಾಮ್ಗೆ ನಾನು ಆಗಿ ಕರೆದಾಗ ನಾನು ಇಂಗ್ಲೀಷಲ್ಲಿ ಅವ್ರನ್ನ ಅಡ್ರೆಸ್ ಮಾಡಿ ಓ ಏನಪ್ಪಾ ಇವ್ರು ಎಲ್ಲಿಂದ ಬಂದಿದ್ದಾರೆ ಕನ್ನಡ ಬರಲ್ವಾ ಇವ್ರಿಗೆ ಅಂತ ಲಾಸ್ಟ್ ರೋ ಇಂದ ಯಾರೋ ಕಮೆಂಟ್ ಮಾಡಿದನ್ನ ನನ್ ಮಗ ಅವನ್ಗೆ ಇನ್ನೂ ಹತ್ತೇ ವಯಸ್ಸು ನಮ್ಮ ಅಜಿತ್ ಅವ್ರು ಅಯ್ಯೋ ನಮ್ಮ ಹೇಳ್ತಾ ಇದ್ದಾರೆ ಅಂತ ಅದರ ನೆಕ್ಸ್ಟ್ ಫಂಕ್ಷನ್ ಫಂಕ್ಷನ್ಗೆ ಅವ್ರು ಕರೆಯೋ ಅಷ್ಟರಲ್ಲಿ ಸರಿಯಾಗಿ ಅದನ್ನ ಅದು ಆ ನ ಕನ್ಸ್ಟ್ರಕ್ಟಿವ್ ಆಗಿ ತಗೊಂಡು ಅದನ್ನು ಹೆಂಗೋ ಮಾಡಿ ಅದನ್ನ ಕನ್ನಡದಲ್ಲಿ ಅಂತ ಆಮೇಲೆ ಟಿ ವಿ ಪ್ರೋಗ್ರಾಮ್ಸ್ ಕೂಡ ಮುಂಚಿನ ಕಾಲದಲ್ಲಿ ನಾನು ಕೊಟ್ಟಿದ್ದ ಅದೇ ಉದ್ದೇಶವಾಗಿ ಮಾತಾಡ್ತಾ ಮಾತಾಡ್ತಾ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಅವರ್ ವುಮೆನ್ ಪರ್ಫೆಕ್ಟ್ ಅಂತ ಅದನ್ನು ಹೆಂಗೆ ಕಲ್ತ್ಕೊಂಡು ಹಾಗೂ ಕನ್ನಡ ಭಾಷೆ ನಾನು ನೀವು ಮ್ಯಾನ್ ಪರ್ಫೆಕ್ಟ್ ಅಂತ ಎಲ್ಲ ಅದನ್ನ ನಾವು ನಮ್ದು ಥಿಂಕಿಂಗ್ ಇಸ್ ಇನ್ ಕನ್ನಡ ಇವಾಗ ನಾವು ಗುಣಸಿ ಬಾಕ್ಸಿ ಏನಾದರೂ ಮಾಡ್ಬೇಕಾದ್ರೆ ನಾವು ಲೆಕ್ಕ ಹಾಕೋದಿಲ್ಲ ಅದರದ್ದು ಫೌಂಡೇಶನ್ ನನಗೆ ಇವಾಗ ನನಗೆ ಅರ್ಥ ಆಗ್ತಾ ಇದೆ ಅದು ತುಂಬಾ ಮುಖ್ಯ ಯಾಕಂದ್ರೆ ಥಾಟ್ ಪ್ರೋಸೆಸ್ ಆಕ್ಷನ್ ಟಾಕಿಂಗ್ ಎಲ್ಲ ಒಂದೇ ಧಾಟಿನಲ್ಲಿ ಈಗ ಪೇಶೆನ್ಸ್ ಅಷ್ಟೇ ಎಷ್ಟೋ ಜನ ಕನ್ನಡ ಬರೋರು ಕೂಡ ಅಲ್ಲೇ ಮಾತಾಡ್ಬೇಕು ಅಂತ ಅವ್ರದ್ದು ಯಾಕಂದ್ರೆ ಇಂಗ್ಲಿಷ್ ಬರಲ್ಲ ಅಂತ ಅವ್ರು ಅನ್ನಿಸ್ಕೊಳ್ಳೋಕೆ ಇಷ್ಟಪಡಲ್ಲ ಕನ್ನಡ ಕನ್ನಡ ಮಾತಾಡಲ್ಲ ಅವ್ರು ನಾವು ಕನ್ನಡದಲ್ಲೇ ಮಾತಾಡ್ತಾದ್ರೆ ಅವರು ಇಂಗ್ಲೀಷ್ ಗೆ ಹೇಳಿದ್ದಾರೆ ಹಾಗೂ ತುಂಬಾ ಜನ ಬೇರೆ ಬೇರೆ ಪ್ರದೇಶದಿಂದ ಬಂದಿರೋ ಹಿಂದಿ ಮರಾಠಿ ಗುಜರಾತಿ ಅದೆಲ್ಲ ಕಾಮನ್ ಆಗೇನೆ ನಾವು ಪೇಶೆಂಟ್ ಹತ್ರ ಮಾತಾಡ ಅವ್ರ ಭಾಷೆನಲ್ಲಿ ಅವ್ರಿಗೆ ತಿಳ್ಸಿ ಹೇಳಿದ್ರೆ ಒಂದೇ ಒಂದು ಸೆಂಟೆನ್ಸ್ ಮಾತಾಡಿದ್ರೆ ಕೂಡ ತಕ್ಷಣಕ್ಕೆ ಅವ್ರದ್ದು ನಮ್ಮನ್ನು ನೋಡೋ ರೀತಿನೇ ಬದಲಾಯಿಸುತ್ತೆ ಸೊ ದಟ್ ಕನೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಕನೆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಅದರಿಂದ ಭಾಷೆ ವಿಚಾರ ನಮಗೆ ತುಂಬ ಹುಕ್ಟಾನ್ ಟು ಇಟ್ ಅಂತ ಹೇಳ್ಬೋದು ಹುಕ್ಟಾನ್ ಅನ್ನೋದು ಇಂಗ್ಲೀಷಲ್ಲಿ ಹೇಳಿದ್ರು ಕೂಡ ಅದು ನಿಜವಾಗಿ ಕನ್ನಡ ಭಾಷೆಗೆ ನಮಗೆ ಆ ಥರ ಲಿಂಕ್ ಇರೋದ್ರಿಂದನೇ ನಮಗೆ ವೈಯಕ್ತಿಕವಾಗಿ ತುಂಬ ಅನುಕೂಲ ಆಗಿದೆ ಅಂತ ಈಗ ನಿಮ್ಮ ಟ್ರಸ್ಟ್ಗಳ ಮೂಲಕ ಕೂಡ ಬಹಳಷ್ಟು ಸರ್ವಿಸಸ್ ಮಾಡ್ತಾ ಇದ್ದೀರಿ ಇನ್ನು ಬೇರೆ ಯಾವ ಕೆಲಸಗಳನ್ನು ಮಾಡಿದರೆ ವಾವ್ ಅಂತ ಅನ್ಸುತ್ತೆ ಓ ದಟ್ ವಾವ್ ಮೂಮೆಂಟ್ ವಿಲ್ ನೆವರ್ ಕಮ್ ಮಾಡ್ತಾನೆ ಇರಬೇಕು ಯಾಕಂದರೆ ನಮ್ಮ ಇಷ್ಟು ದೇಶ ಮಾಡ್ತಾ ಇರೋದೇ ವಾವ್ ಮೂಮೆಂಟ್ ಅವಾಗ ಮೂವಿ ಬೇಕಾದಷ್ಟು ಬರ್ತಾ ಇರುತ್ತೆ ಬೇಕಾದ ಓಹ್ ಇದೂ ಬರ ಆದರೆ ಪ್ರಯತ್ನ ಪಡೋದಂತೂ ಸತತವಾಗಿರಬೇಕು ಯಾಕಂದರೆ ಒಂದು ಲೈಫ್ ಟೈಮಲ್ಲಿ ನಮ್ಗೆ ಪ್ರಾಜೆಕ್ಟ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಎಷ್ಟು ಅವಕಾಶ ಸಿಕ್ಕಿದೆ ಅಷ್ಟು ಬಟ್ಟಿಗೆ ಇವಾಗ ಪ್ರಾಜೆಕ್ಟ್ಸ್ ಅದ್ರ ಏನು ನಾವೇ ಪ್ರೊ ಆ್ಯಕ್ಟಿವ್ ಆಗಿ ನಮ್ಮದು ಮುಂದುವರಿಸಬೇಕು ಇದ್ರದ್ದು ನೀಡ್ ಇದೆ ಇದ್ರದ್ದು ನಮಗೆ ಜನಕ್ಕೆ ಇದು ಬೇಕು ಅಂತ ನಾವು ಅರ್ಥಕೊಂಡಾಗ ಫಾರ್ ಎಕ್ಸಾಂಪಲ್ ದ ಸ್ಯಾನಿಟ್ರಿ ಪ್ಯಾಡ್ ಅನೀಮಿಯಾ ಪ್ರಾಜೆಕ್ಟ್ ಇನ್ ದ ಸ್ಕೂಲ್ಸ್ ಆ್ಯಂಡ್ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಡಯಾಬಿಟೀಸ್ ಪ್ರಾಜೆಕ್ಟ್ ಇವಾಗ ಎಲ್ಲ ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಹೋಗಿ ಕೂಡ ಅವ್ರಿಗೆ ಗೊತ್ತೇ ಇರೋಲ್ಲ ಅವ್ರಿಗೆ ಸಕ್ಕರೆ ಖಾಯಿಲೆ ಇದೆ ಅಂತ ಆ ಥರ ಸೊ ಅದನ್ನು ಎಲ್ಲ ಯಾವ ಎಲ್ಲಿ ನೀಡಿದೆ ನಮ್ಮ ದೇಶಕ್ಕೆ ಅದನ್ನು ನಾವು ನಮಗಾದಷ್ಟು ಅದು ಉನ್ನತ ಮಟ್ಟವಾಗಿ ಅದಕ್ಕೆ ಸಹಕರಿಸ್ಬಿಟ್ಟು ಅದನ್ನು ಇಂಪ್ರೂವ್ಡ್ ಹೆಲ್ತ್ ಪ್ಯಾರಾಮೀಟರ್ಸ್ ಮನಸ್ಸಿಗೂ ಹಾಗೂ ದೇಹಕ್ಕೂ ಅನುಕೂಲ ಆಗುವಂಥ ಪ್ರಿವೆಂಟಿವ್ ಕೇರ್ ಬಗ್ಗೆ ನಮಗೆ ತುಂಬ ಅಂದರೆ ತುಂಬ ಆಸಕ್ತಿ ಯಾಕಂದರೆ ಎಷ್ಟೋ ಕಾಂಪ್ಲಿಕೇಶನ್ಸ್ ನಮ್ಮ ದೇಶದಲ್ಲಿ ಎಷ್ಟೋ ಜೀವ ಉಳಿಸೋ ಕೆಲಸ ಎಷ್ಟೋ ಕಾಲದಿಂದ ನಾವು ಮಾಡಬೇಕಾಗಿತ್ತು ಆದರೆ ಸೆಕೆಂಡ್ ಬೆಸ್ಟ್ ಚಾನ್ಸಸ್ ನಾವು ಅದಕ್ಕೆ ಯಾವುದೇ ಒಂದು ಬರೀ ರೀತಿಯಲ್ಲಿ ಹುಟ್ಟಸ ಇರುತ್ತೆ ಪ್ರಾಬ್ಲಮ್ಸ್ ಹೌ ಹ್ಯಾಪಿ ಇನ್ ನಿಮಗೆ ಆ್ಯಸ್ ಅಂತ ಅನ್ಸ್ಬಿಡ್ತಾ ಅಲ್ಲ ಅದನ್ನು ಮಾಡಲೇಬೇಕು ಅಂತ ಯಾಕಂದರೆ ನಾನು ಸುಮಾರು ಕರ್ನಾಟಕದ ಎಲ್ಲ ಪ್ರದೇಶಗಳಿಂದ ಕೇಳ್ಬಿಟ್ಟರೆ ಎಲ್ಲರೂ ಒಂಥರ ಒಂದು ಸ್ಟೇಟ್ ಆಫ್ ಶಾಕ್ ಯಾಕಂದರೆ ಅವ್ರದ್ದು ಸ್ಟಾಫ್ ನರ್ಸಸ್ ಎಲ್ಲ ಭಯ ಬಿದ್ದುಕೊಂಡು ಬಿದ್ದ್ಬಿಟ್ಟು ತಂತ ಹಳ್ಳಿಗಳಿಗೆ ಹೊಟ್ಟೋದ್ರು ಆಮೇಲೆ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಇವರು ಸ್ಟಾಫ್ ನರ್ಸಸ್ ಆಗಿ ಬಂದಿರೋರು ಮನೆಯವ್ರಿಗೂ ಭಯ ಇಲ್ಲ ನಾವು ನಿಮ್ಮ ಕೆಲಸಕ್ಕೆ ಹೋಗೋಕೆ ಬಿಡೋಲ್ಲ ಇದು ಸ್ಟಿಗ್ಮಾ ಇರುತ್ತೆ ಕಾಯಿಲೆ ಬಂದ್ಬಿಡುತ್ತೆ ಒಂದು ಎಚ್ ಐ ವಿ ಏಡ್ಸ್ ಬರೋ ಥರ ಇದು ಹೆಂಗೆ ಇಲ್ಲಾಂದರೆ ನಿಮ್ಮ ಜೀವನೇ ಕಳ್ಕೊಡ್ಬೇಕಾದ್ರೆ ಮಾಹಿತಿನೂ ಗೊತ್ತಿಲ್ಲ ಿಲ್ಲ ಧೈರ್ಯೂ ಇಲ್ಲ ಆ ಥರ ಒಂದು ನರ್ಸಿಂಗ್ ಹೋಮಲ್ಲಿ ಡೆಲಿವರಿ ಪ್ರೋಸೆಸ್ ನಿಮ್ಮ ಎಲ್ಲ ಲಾಕ್ಡೌನ್ ಆಗ್ಬೋದು ಗರ್ಭಿಣಿ ಆಗೋರು ಡೆಲಿವರಿ ಲಾಕ್ಡೌನ್ ಆಗಕ್ಕೆ ಸಾಧ್ಯ ಇಲ್ಲ ಡೆಲಿವರಿ ಆಗಲೇಬೇಕು ಕರೆಕ್ಟ್ ಸೊ ಅದೇ ಎಸೆನ್ಷಿಯಲ್ ಸರ್ವಿಸ್ ಅಂತ ಗವರ್ನಮೆಂಟ್ ಡಿಕ್ಲೇರ್ ಮಾಡಿದಾಗ ಎಷ್ಟೋ ಪುಟ್ ಪುಟಾಣಿ ಮೆಟರ್ನಿಟಿ ಹೋಮ್ಸಲ್ಲಿ ಸ್ಟಾಫೇ ಇಲ್ಲ ಕೆಲಸಕ್ಕೆ ಆ ಥರ ಪರಿಸ್ಥಿತಿ ನಮ್ಮ ಮನವರಿಕೆ ಆದಾಗ ನಡೀ ಎಲ್ಲರೂ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೇಲೆ ನಿಮ್ದು ಸ್ಟಾಫ್ನ ಅವ್ರ ಮನೇಲಿ ಇದ್ರೂ ಮೊಬೈಲಲ್ಲಿ ಹುಕ್ ಆನ್ ಮಾಡಲಿ ನಾವು ಅವ್ರಿಗೆ ತಿಳಿಸಿ ಹೇಳ್ತೇವೆ ಇಷ್ಟೇ ಇದ್ರದ್ದು ಈ ಈ ಥರ ಡೂಸ್ ಆ್ಯಂಡ್ ಡೋನ್ಸ್ ಅಂತ ಆ ಥರ ಅವ್ರಿಗೆ ಧೈರ್ಯ ಕೊಟ್ಟು ಕೋವಿಡ್ ವಾರಿಯರ್ ಸರ್ಟಿಫಿಕೇಟ್ ಕೊಟ್ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಲಿಂಕ್ ಮಾಡಿಕೊಂಡು ಇದು ಕರ್ನಾಟಕದಾದ್ಯಂತ ಎಲ್ಲ ಚಿಕ್ಕ ಪುಟ್ಟ ಪ್ರದೇಶಗಳಿಂದನೂ ಒಂದು ಮೂರ ನಾಲ್ಕು ಸಾವಿರ ಸ್ಟಾಫ್ ನರ್ಸಸ್ನ ತಯಾರು ಮಾಡಿ ಕೋವಿಡ್ ವಾರಿಯರ್ಸ್ ಅಂತ ಅವ್ರಿಗೆ ಹೆಮ್ಮೆಯಿಂದ ಕೆಲಸ ಮಾಡೋ ಥರ ಅವ್ರದ್ದು ಆಟಿಟ್ಯೂಡ್ ಚೇಂಜ್ ಮಾಡಿದ್ರೆ ಖಂಡಿತವಾಗಿ ಅದು ಅದು ನಾವು ಅಷ್ಟು ಮಾಡಿದ್ವಿ ಅಂತಲ್ಲ ಅವರಿಂದ ಇನ್ನೂ ಎಷ್ಟು ಜನಕ್ಕೆ ಸಹಾಯ ಆಗಿದೆ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಆ್ಯಂಡ್ ದೇರ್ ಫಾರ್ ದ ನೇಷನ್ ಕಡೆಗೆ ಹೋಗಿ ಅದಲ್ಲೇ ಮುಟ್ಟದ ಬಹಳ ಸಂತೋಷ ಆಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನನ್ನಿಂದ ಕೂಡ ನಿಮಗೆ ತುಂಬ ತುಂಬ ಶುಭಾಶಯಗಳು ಯಾಕಂದರೆ ನೀವು ಒಂದು ಒಳ್ಳೆ ಟೈಟಲ್ ಇಟ್ಟು ಈ ಕಾರ್ಯಕ್ರಮವನ್ನು ಸತತವಾಗಿ ಮುಂದೆ ನಡೆಸ್ತಾ ಇದ್ದೀರಾ ಹಾಗೂ ಟ್ಯಾಪಿಂಗ್ ದ ಪೊಟೆನ್ಷಿಯಲ್ಸ್ ಆಫ್ ಎವ್ರಿಬಡಿ ಅದನ್ನು ಕರೆಸಿ ಒಂದು ಮಾತಾಡಿಸಿ ನಮ್ಮಿಂದ ನಮ್ಮ ಅನುಭವಗಳನ್ನ ಜನ ಜೊತೆಗೆ ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಅದರಿಂದನೇ ನಾನು ಅಗೇನ್ ಆಮ್ ಕ್ಲೋಸಿಂಗ್ ವಿತ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ತುಂಬ ತುಂಬ ಶುಭಾಶಯಗಳು ಹಾಗೂ ಧನ್ಯವಾದಗಳು ಸೊ ಸ್ವೀಟ್ ನಮಸ್ಕಾರ ಮೇಡಮ್ ಸ್ನೇಹಿತರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಸುಲಭವಾಗಿ ಹೇಳಿಬಿಡ್ತೀವಿ ಆದರೆ ಅದನ್ನು ಹೇಗೆ ಅಣಿಗೊಳಿಸೋದು ಆ್ಯಟಿಟ್ಯೂಡ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ವಾವ್ ಎಂತಹ ಶಬ್ದ ಅಲ್ವೇ ಮತ್ತು ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಅದರಲ್ಲಿ ಎಕ್ಸಲೆನ್ಸಿ ಅಥವಾ ಶ್ರೇಷ್ಠತೆಯನ್ನು ಪಡಿಬೇಕು ಗುಣಮಟ್ಟವನ್ನು ನಾವು ಕಾಪಾಡಿಕೊಳ್ಬೇಕು ಅನ್ನೋ ಮನೋಭಾವನೆ ಬೆಳೆಸ್ಕೊಳ್ಳುವ ನಿಟ್ಟಿನಲ್ಲಿ ಒಂದೊಂದು ಮಾತು ಕೂಡ ಡಾಕ್ಟರ್ ಹೇಮಾ ದಿವಾಕರ್ ಅವರ ಮಾತು ಭಾವನೆ ಎಲ್ಲವೂ ಕೂಡ ಅಡಗಿದೆ ವಿ ಹ್ಯಾವ್ ಟು ಪುಟ್ ಅವರ್ ಹೋಲ್ ಹಾರ್ಟ್ ಆ್ಯಂಡ್ ಸೋಲ್ ಅನ್ನುವ ಮಾತು ಅಂದರೆ ನಾವು ಯಾವುದನ್ನೂ ಕೂಡ ನಮ್ಮ ಮಾತು ಮತ್ತು ಆಲೋಚನೆ ಕೃತಿ ಎಲ್ಲವೂ ಒಂದೇ ಇದ್ದರೆ ಖಂಡಿತವಾಗ್ಲೂ ಯಶಸ್ಸನ್ನು ಸಾಧಿಸಬಹುದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಅದು ಡಾಕ್ಟರ್ ಹೇಮಾ ದಿವಾಕರ್ ಅಂತ ಹೇಳಿದರೆ ಖಂಡಿತವಾಗ್ಲೂ ಉತ್ಪ್ರೇಕ್ಷೆ ಆಗಲಾರ್ದು ಅನ್ನೋ ಅನ್ನೋದು ನನ್ನ ಅನಿಸಿಕೆ ಈ ಕಾರ್ಯಕ್ರಮ ನಿಮಗೂ ಕೂಡ ಬಹಳ ಇಷ್ಟವಾಗುತ್ತೆ ಅನ್ನೋದು ನನ್ನ ಒಂದು ಬಲವಾದ ನಂಬಿಕೆ ಇದಾಗಿತ್ತು ನಿಮ್ಮ ಟಿ ವಿ ಫೈ ಅರ್ಪಿಸುವ ನಮ್ಮ ಬಾಹುಬಲಿ ನಾನು ನಿಮ್ಮ ರಾಘವ ಸೂರ್ಯ ನಮಸ್ಕಾರ